नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरेत। ओं नमो भगवते वासुदेवाय। ओं नमो ब्रह्मादिभ्यो ब्रह्म विद्या संप्रदाय कर्तृभ्यो वंश ऋषिभ्यो नमो महाभ्यो नमो गुरुभ्यः। सर्वोपप्लवरहित प्रज्ञान घन प्रत्यगर्तो ब्रह्मैवाहमस्मि ब्रह्मैवाहमस्मि। श्रुतिस्मृतिपुराणानामालयं करुणालयं नमामि भगवत्पादं शंकरं लोकशंकरं शंकरं शंकराचार्यं केशवं बादरायणं। सूत्रभाष्यकृतौ वन्दे भगवन्तौ पुनः पुनः। श्रीमच्छंकर भगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेद वेदांत सारक्यं सद्गुरुं प्रणतोस्म्यहं। सदाहं संप्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीहि भगवो ब्रह्मा नारायणं परो व्यक्ता दण्डमो व्यक्तसंभवम्। अण्डस्यान्तस्मिमे लोका सप्तद्वीपा च मेदिनी। विभूति उपासकरो जगत्तिन सृष्टिस्थिति लयगळेल्लवू भगवंतनिंदले नडीता इदे। भगवंतने सर्वक्कू कारण। नानु अंत अंदुकोंडिरोदु ई नानु नानवागि तोरि बर्ता इरोदु कूड परमात्मनिगिंत बेरेयागिल्ल। ಈ ಜಗತ್ತಿನಲ್ಲಿ ಏನೇನು ತೋರಿ ಬರ್ತಾ ಇದೆಯೋ ಏನೇನು ನಡೀತಾ ಇದೆಯೋ ಎಲ್ಲವೂ ಭಗವಂತನೇ ಭಗವದಿಚ್ಛೆಯೇ ಅನ್ನೋ ಚಿಂತನೆ ಮಾಡಬೇಕು. ನಾನು ಅನ್ನು ಕರಗಿಸ್ಬಿಡಬೇಕು. ನಾನು ಅನ್ನೋದೇನು ಜಗತ್ತಿಗಿಂತಲೇ ನಾನು ಅನ್ನೋದು ಬೇರೆಯಾಗಿಲ್ಲ. ಇನ್ನು ಇಡೀ ಜಗತ್ತು ಅನ್ನೋದೇನಿದೆ ಅದು ಪರಮಾತ್ಮನೇ. ಆ ಪರಮಾತ್ಮನಿಂದಲೇ ಸೃಷ್ಟಿಯಾಗಿದೆ, ಪರಮಾತ್ಮನಲ್ಲಿಯೇ ಇದ್ದುಕೊಂಡಿದೆ, ಪರಮಾತ್ಮನಲ್ಲಿಯೇ ಅಡಗುತ್ತೆ. ಇದೊಂದು ರೀತಿ ಚಿಂತನೆ. ಈಗಲೂ ಇದು ಯಾವಾಗಲೂ ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ. ಇಲ್ಲಿ ಏನೇನು ನಡೀತಾ ಇದೆಯೋ, ನಾಮ ರೂಪ ಕ್ರಿಯೆ ಅಂತ ಏನು ತೋರಿ ಬರ್ತಾ ಇದೆಯೋ, ಇದು ಯಾವುದೂ ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ ಅಂತ ಹೇಳಿ ಮತ್ನ ಚಿಂತನೆ ಮಾಡಬೇಕು. ನಮಗೆ ಸೃಷ್ಟಿ ಮತ್ತು ಲಯ, ಜಗತ್ತಿನ ಸೃಷ್ಟಿ ಪರಮಾತ್ಮನಿಂದ, ಜಗತ್ತು ಪರಮಾತ್ಮನಲ್ಲಿಯೇ ಲಯವಾಗುತ್ತೆ ಅನ್ನೋದು ಹೆಚ್ಚೊತ್ತಿನ ಚಿಂತನೆ ಮಾಡಬೇಕಾಗಿಲ್ಲ. ಯಾಕೆ ನಮಗೀಗ ವರ್ತಮಾನದಲ್ಲಿ ಸ್ಥಿತಿ ಕಾಲದಲ್ಲೇ ನಮ್ಮ ಚಿಂತನೆ. ಇದರಿಂದ ಸ್ಥಿತಿಯಲ್ಲಿ ನಾಮರೂಪ ಕ್ರಿಯೆಗಳೇ ಜಗತ್ತು. ಜಗತ್ತು ಅನ್ನೋದು ನಾಮರೂಪ ಕ್ರಿಯೆಯನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಯಾಕೆಂದರೆ ಒಂದೊಂದಕ್ಕೂ ಲಕ್ಷಣ ತಿಳ್ಕೊಬೇಕು, ನಾವು ಸ್ವರೂಪ ತಿಳ್ಕೊಬೇಕು. ಜಗತ್ತಿನ ಸ್ವರೂಪ ಏನು ಗೊತ್ತಾಗಲಿಲ್ಲ ಅಂದರೆ ಇಡೀ ಜಗತ್ತು ಶಬ್ದಕ್ಕೆ ಅರ್ಥ ಆಗೋಲ್ಲ ನಮಗೆ. ಆ ಇಡೀ ಒಂದೊಂದು ಲಕ್ಷಣ ತಿಳ್ಕೊಂಡ ಮೇಲೇ ಪೂರ್ತಿ ಅರ್ಥವಾಗೋದು. ಮನೆ ಎಂದರೆ ಕಿಟಕಿ ಇನ್ಬಿಟ್ರೆ ಹೋಯಿತು, ಮನೆ ಎಂದರೆ ಬಾಗಿಲು, ಮನೆ ಎಂದರೆ ರೂಮು. ಮನೆಯ ಲಕ್ಷಣ ಪೂರ್ತಿ ತಿಳ್ಕೊಂಡಾಗ ಪೂರ್ತಿ ಮನೆ ಶಬ್ದಕ್ಕೆ ಅರ್ಥವಾಗುತ್ತೆ. ಹಾಗೆ ಇಡೀ ಜಗತ್ತಿಗೆ ಲಕ್ಷಣವನ್ನು ನೋಡಕ್ಕೆ ಹೋದರೆ ನಾಮ ರೂಪ ಕ್ರಿಯೆ ಅನ್ನೋದು ಎಲ್ಲಿವರೆಗೆ ತೋರಿ ಬರ್ತಾ ಇರುತ್ತೋ ಅದನ್ನು ಜಗತ್ತು ಅಂತ ಹೇಳೋದು ನಾವು. ನಾಮರೂಪ ಕ್ರಿಯೆಗಳು ಅಲ್ಲಿ ಆಕಾಶವೂ ಸೇರೋಯ್ತು ಅಲ್ವಾ. ಈ ಆಕಾಶವನ್ನು ಅರ್ಥ ಮಾಡಿಕೊಂಡ್ರೆ ಇಡೀ ಆಕಾಶ, ಆಕಾಶಕ್ಕೆ ತುದಿ ಮೊದಲಿಲ್ಲ. ಆಕಾಶಕ್ಕೆ ತುದಿ ಸಿಗುತ್ತಾ, ಶುರು ಸಿಗುತ್ತಾ, ಒಳಗೆ ಹೊರಗೆ ಸಿಗುತ್ತಾ, ಆಕಾಶ ಮುಟ್ಟಕ್ಕಾಗುತ್ತಾ? ಇಂತಹ ಆಕಾಶ ಸಹಿತವಾದ ಜಗತ್ತು ಹುಟ್ಟಿದೆ ಶಬ್ದಕ್ಕೆ ಅರ್ಥ ಏನು? ಎಲ್ಲಿ ನಮಗೆ ಆಕಾಶಾದಿಗಳು ಆಕಾಶವು ವಿಷಯವಾಗಿದೆ, ಆಕಾಶವು ಗೊತ್ತಾಗ್ತಾ ಇದೆ, ಗೊತ್ತಾದ ಮೇಲೆ ವಿಷಯವಾದದ್ದೆಲ್ಲವೂ ಪರಿಚ್ಛಿನ್ನ ಜಡ ಅನಾತ್ಮ ಅದೆಲ್ಲವೂ ಹುಟ್ಟಿದೆ ಅಂತ. ನಿದ್ರೆಯಲ್ಲಿ ನಮ್ಗೆ ಆಕಾಶದ ತಿಳುವಳಿಕೆನೂ ಇರಲಿಲ್ಲ. ಆಕಾಶ ಅಂದ್ರೆ ಏನು ಅನ್ನೋ ತಿಳುವಳಿಕೆನೂ ನಿದ್ರೆಯಲ್ಲೇನು ಇರಲಿಲ್ಲ. ಅದರಿಂದ ನಮಗಿಲ್ಲಿ ವಿಭೂತಿ ಚಿಂತಕರಿಗೆ ಸೃಷ್ಟಿ ಅವ್ರೀಗ ಸ್ಥಿತಿ ಇದೆ, ಈಗಿದೆ ಜಗತ್ತು ಅಂದರೆ ಯಾವತ್ತೋ ಸೃಷ್ಟಿಯಾಗಿದೆ ಅಂತ ಈಗ ಚಿಂತನೆ ಮಾಡೋದು ನಾವು. ಯಾವತ್ತೋ ಒಂದಿನ ಪ್ರಳಯವಾಗುತ್ತೆ ಅಂತ. ಈ ಸೃಷ್ಟಿ ಮತ್ತು ಪ್ರಳಯದ ಇದಕ್ಕಿಂತ ಸ್ಥಿತಿ ಕಾಲದಲ್ಲಿ ಈಗ ಏನೇನು ತೋರಿ ಬರ್ತಾ ಇದೆಯೋ, ಈ ನಾನು ಸಹಿತವಾಗಿ ಏನೇನು ನಡೀತಾ ಇದೆಯೋ ಇದೆಲ್ಲವೂ ಪರಮಾತ್ಮನೇ ಅಥವಾ ಪರಮಾತ್ಮನ ಇಚ್ಛೆಯಿಂದಲೇ ನಡೀತಾ ಇದೆ. ಈಗಲೂ ಇದು ಯಾವುದು ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ ಅನ್ನೋದೇ ನಮಗೆ ಮುಖ್ಯವಾದದ್ದು.
ಹಾಗೆ ಅಂತಹ ಭಾವದಿಂದ ಅಂತಹ ಭಾವನೆಯಿಂದ ಕೂಡಿಕೊಂಡವರು ಆ ಪರಮಾರ್ಥ ತತ್ವದಲ್ಲಿಯೇ ಹಠವುಳ್ಳವರು ಅಭಿನಿವೇಶ ಅಂದ್ರೆ ಆಸಕ್ತಿಯುಳ್ಳವರು ಅವರಿಗೆ ಅದೇ ಬೇಕು ಇನ್ನೊಂದು ಬೇಕಾಗಿಲ್ಲ ಅಂತ ಯಾರಿರ್ತಾರೋ ಅವರು ನಿಜವಾಗಿ ವಿಭೂತಿ ಚಿಂತಕರು ಅವರು ಇನ್ನೂ ಹೇಗಿರ್ತಾರೆ ಅಂದ್ರೆ ಇದನ್ನ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚರಮಂತಿ ಚ ಶ್ಲೋಕ ಆಗಿತ್ತಲ್ವಾ ಕಿಂಚ ಕಿಂಚ ಮಚ್ಚಿತ್ತಾಹ ಮಚ್ಚಿತ್ತಾಹ ಮಯಿ ಚಿತ್ತಂ ಯೇಷಾಂತೆ ಮಚ್ಚಿತ್ತಾಹ ಮಯಿ ಚಿತ್ತಂ ಯೇಷಾಂತೆ ಮಚ್ಚಿತ್ತಾಹ ಮತ್ತು ಏನಂದ್ರೆ ಮಚ್ಚಿತ್ತರು ಮಚ್ಚಿತ್ತರು ಅಂದ್ರೆ ಯಾರಿಗೆ ಪರಮಾತ್ಮನಲ್ಲಿಯೇ ಮನಸ್ಸು ಇದೆಯೋ ಅವರು ಮಚ್ಚಿತ್ತರು ಈ ಪರಮಾತ್ಮನಲ್ಲಿಯೇ ಮನಸ್ಸು ಇದೆ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಅದು ಮುಂದಿನ ಹೇಳುತ್ತೆ ಮದ್ಗತ ಪ್ರಾಣ ಅಂತ ಈಗ ಯಾವುದಾದರೂ ಒಂದು ವಿಷಯದಲ್ಲಿ ಮನಸ್ಸು ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ನಮಗೆ ಅವನು ಯಾವ ವಿಷಯವನ್ನು ಮತ್ತೆ ಮತ್ತೆ ಮಾತಾಡ್ತಾ ಇರ್ತಾನೋ ಯಾವುದನ್ನ ಬಯಸ್ತಾ ಇರ್ತಾನೋ ಯಾವುದಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾನೋ ಯಾವುದನ್ನು ನೋಡುವುದಕ್ಕೆ ಕೇಳುವುದಕ್ಕೆ ಇಷ್ಟಪಡ್ತಾನೋ ಅವಾಗ ತಾನೇ ಅವನ ಮನಸ್ಸು ಅದರಲ್ಲಿ ರಮಿಸ್ತಾ ಇದೆ ಅಂತ ಹೇಳೋದು ಅಲ್ವಾ ಆದ್ರಿಂದ ಈ ಮಚ್ಚಿತ್ತತೆ ಅನ್ನೋದನ್ನ ಹೊರಗಡೆಯಿಂದ ನೋಡಿ ಇವನಿಗೆ ಪರಮಾತ್ಮನಲ್ಲಿ ಮನಸ್ಸಿದೆಯೋ ಬೇರೆ ಯಾವುದೋ ವಿಷಯದಲ್ಲಿ ಮನಸ್ಸಿದೆಯೋ ಹೇಳಕ್ ಬರೋಲ್ಲ ಆದರೆ ಭಕ್ತರನ್ನ ಗುರುತಿಸೋದು ಹೇಗೆ ಅಂತ ಕೇಳಿದ್ರೆ ಅದನ್ನ ಎಲ್ಲ ಕಡೆಯಲ್ಲೂ ಸಾಮಾನ್ಯವಾಗಿ ಹೇಳ್ತಾರೆ ಇದು ಕಥೆಯಂತಶ್ಚ ಬೋಧಯಂತಹ ಪರಸ್ಪರಂ ಕಥೆಯಂತಶ್ಚ ಅನ್ನೋ ವಾಕ್ಯ ಇದೆಯಲ್ಲ ಯಾರು ಅದೇ ವಿಷಯವನ್ನೇ ಮತ್ತೆ ಮತ್ತೆ ಮಾತಾಡ್ತಾ ಇರ್ತಾರೋ ಅದೇ ವಿಷಯವನ್ನ ಪಡೆಯುವುದಕ್ಕೆ ಕ್ರಿಯೆಗಳನ್ನು ಮಾಡ್ತಾ ಇರ್ತಾರೋ ಅದನ್ನೇ ನೋಡುವುದಕ್ಕೆ ಕೇಳುವುದಕ್ಕೆ ಮುಟ್ಟುವುದಕ್ಕೆ ಬಯಸುತ್ತಾರೋ ಅವರನ್ನ ನಾವು ಅಂತಹ ಭಕ್ತರು ಅಂತ ಹೇಳ್ತೀವಿ ಈಗ ದುಡ್ಡಿನ ಭಕ್ತರು ಇವ್ರಿಗೆ ಯಾವಾಗ್ಲೂ ದುಡ್ಡಲ್ಲೇ ಮನಸ್ಸು ಕಂಡ್ರಿ ಅಂದ್ರೆ ಅವನು ಸರ್ವವನ್ನು ದುಡ್ಡಲ್ಲೇ ನೋಡಕ್ಕೋಗ್ತಾನೆ ಆವಾಗ ಥೋ ಇವ್ರಿಗೆ ದುಡ್ಡಿನ ಬಿಟ್ಟು ನೀನು ಯೋಚನೆ ಇಲ್ಲ ಕಂಡ್ರಿ ಅಂತಾರೆ ನೀವು ಏನ್ ಮಾತಾಡಕ್ ಕೊಡ್ತಾರೋ ಅವ್ರಿಗೆ ಸುತ್ಕೊಂಡು ಬಳಸ್ಕೊಂಡು ಅಲ್ಲಿಗೆ ಬರ್ತಾರೆ ದುಡ್ಡೇ ಸರ್ವಸ್ವ ಅಂತ ಹೇಳ್ಬಿಡ್ತಾರ ದುಡ್ಡೇ ದೊಡ್ಡಪ್ಪ ದುಡ್ಡನ್ನು ಬಿಟ್ಟರೆ ಇನ್ನೇನು ಇಲ್ಲ ಅಂತಾರೋ ಹಾಗೆ ಸ್ತ್ರೀಯಾದಿ ವಿಚಾರಗಳಲ್ಲಿ ರಮಿಸುವವರು ಅದೇ ವಿಷಯವನ್ನು ನೋಡೋದಕ್ಕೆ ಕೇಳೋದಕ್ಕೆ ಮುಟ್ಟೋದಕ್ಕೆ ಮೂಸೋದಕ್ಕೆ ಮಾತಾಡೋದಕ್ಕೆ ಇಷ್ಟಪಡ್ತಾರೆ ಅಂತಹ ಜನರನ್ನ ಸಂಪರ್ಕ ಮಾಡ್ಕೋತಾರವರು ಅಂತಹ ಜನರ ಜೊತೆ ಬೆರೆಯೋದಕ್ಕೆ ಇಷ್ಟಪಡ್ತಾರೆ ಹಾಗೆ ಯಾರು ಭಗವದ್ ಭಕ್ತರು ಯಾರು ಅಂತ ಕೇಳಿದ್ರೆ ಯಾರು ಅಂತಹ ಗ್ರಂಥಗಳ ಅವಲೋಕನೆ ಮಾಡ್ತಾರೆ ಜಪ ಪೂಜೆಗಳನ್ನು ಮಾಡ್ತಾರೆ ಅಂತಹ ಜನರ ಜೊತೆ ಬೆರೆಯೋದಕ್ಕೆ ಇಷ್ಟಪಡ್ತಾರೆ ಮಾತನಾಡೋದಾದ್ರೆ ಅದೇ ವಿಷಯವನ್ನೇ ಮಾತಾಡೋದಕ್ಕೆ ಇಷ್ಟಪಡ್ತಾರೆ ಅವರನ್ನು ನಾವು ಭಗವದ್ಭಕ್ತರು ಅಂತ ಹೇಳಬೇಕು ಅಲ್ವಾ ಅದರಿಂದ ಆ ಮದ್ಗತ ಪ್ರಾಣಾಹ ಅನ್ನೋದು ಮುಂದಿನ ಬಾರಿ ಮುಖ್ಯ ಮಚ್ಚಿತ್ತತೆಯನ್ನ ಅದನ್ನೇ ನಾರದ ಭಕ್ತಿ ಸೂತ್ರದಲ್ಲೂ ತತ್ ಪ್ರಾಪ್ಯ ತದೇವ ಅಲೋಕಯತಿ ತದೇವ ಚಿಂತಯತಿ ತದೇವ ಶೃಣೋತಿ ತದೇವ ಭಾಷಯತಿ ತದೇವ ಚಿಂತಯತಿ ಆ ಪರಮಾತ್ಮ ಪ್ರೇಮವನ್ನು ಪಡ್ಕೊಂಡ್ರೆ ಅಥವಾ ಪಡ್ಕೊಂಡಿದ್ದಾನೆ ಅನ್ನೋದು ಗುರುತೇನು ಅಂದ್ರೆ ಅದನ್ನೇ ನೋಡಕ್ಕೆ ಇಷ್ಟಪಡ್ತಾ ಇರ್ತಾನೆ ಅದನ್ನೇ ಕೇಳೋದಕ್ಕೆ ಇಷ್ಟಪಡ್ತಾನೆ ಅದನ್ನೇ ಮಾತಾಡ್ತಾನೆ ಅದನ್ನೇ ಚಿಂತನೆ ಮಾಡ್ತಾನೆ ಮತ್ತೆ ಅದ್ರ ಬಗ್ಗೆನೇ ಮಾತಾಡ್ತಾರೆ ನೀವು ಕೇಳಬಹುದು ಏನ್ರಿ ಮೂರತ್ತು ವೇದಾಂತ ವಿಚಾರವನ್ನೇ ಮಾತಾಡ್ತಾ ಇರ್ತಾರೆ ಕಣ್ರಿ ಬೇಜಾರಾಗಲ್ವಾ ಲೌಕಿಕ ವಿಷಯ ಯಾರಿಗೆ ಇಷ್ಟವಾಗುತ್ತೋ ಅವ್ರಿಗೆ ಅದನ್ನ ಮಾತಾಡ್ತಾ ಇರ್ತಾರೆ ಭಕ್ತರಿಗೆ ಆ ವಿಷಯ ಕೇಳಿಸ್ಕೊಳಕ್ಕೆ ತಲೆ ಇದೆಯಪ್ಪ ಇವ್ರಿಗೆ ಇನ್ನೇನು ಇದ್ಬಿಟ್ಟಿನಿ ಏನು ಕೆಲಸ ಇಲ್ಲ ಕೆಲವರು ಮಕ್ಕಳ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿಬಿಟ್ರೆ ಅವ್ರಿಗೆ ಗಂಟುಗಟ್ಲೆ ಇಲ್ಲ ದಿನಗಟ್ಲೆ ಆದರೂ ಅವ್ರಿಗೆ ಸಾಕಾಗಲ್ಲ ತಮ್ಮ ಮಕ್ಕಳನ್ನು ಹೊಗಳ್ಕೊಳ್ಳೋದು 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 ಎಷ್ಟು ಹೊಗಳಿದ್ರು ಸಾಕಾಗಲ್ಲ ಅವ್ರಿಗೆ ಒಂದ್ಸಲ ಹೀಗೆ ಅವನ್ನ ನಾನು ಅಲ್ಲೇ ಇದ್ದೆ ಒಂದು ನಾಲ್ಕು ಜನ ಅವ್ರವ್ರ ಮಕ್ಕಳ ಬಗ್ಗೆ ಹೇಳ್ಕೊತಾರೆ ನನ್ನ ಮಗ ಹೀಗೆ ಅವನಲ್ಲಿ ಆ ಆಟ ಆಡ್ತಾನೆ ಸ್ಕೇಟಿಂಗ್ ಮಾಡ್ತಾನೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಓಡಾಡ್ತಾನೆ ಇನ್ನು ಏನೇನೋ ಹೀಗೆ ಮಾತಾಡ್ತಾ ಇತ್ತು ಒಬ್ರು ಅವ್ರ ಮಗನ ಬಗ್ಗೆ ಹೇಳ್ಕೊಳಕ್ಕೆ ಏನೂ ಇಲ್ಲ ಅವ್ರಿಗೆ ಪಾಪ ಅವ್ರಿಗೆ ಹುಡುಗರು ಹಾಗೆ ಇದ್ದಾರೆ ಏನು ಓದಿನಲ್ಲಿ ಯಾವುದರಲ್ಲೂ ಮುಂದಿಲ್ಲ ಆಟದಲ್ಲಿ ಯಾವುದರಲ್ಲೂ ಮುಂದಿಲ್ಲ ಯಾವುದರಲ್ಲೂ ಇಲ್ಲ ನಮ್ಗೆ ಗೊತ್ತು ನಮ್ಮ ಎಂಟ್ರ ಪೈಕಿನೇ ಅವರು ಅವ್ರೇನು ಹೇಳ್ಕೋಬೇಕು ನನ್ನ ಮಗನ ಸಿಟ್ಟು ಬಂದರೆ ಏನ್ ಸಿಕ್ತೋ ಅದರಲ್ಲೇ ಹೊಡಿತಾನೆ ಇದು ಹೊಗಳ್ಕೊಳ್ಳೋ ವಿಷಯವ ಮೊನ್ನೆ ಒಂದು ಪಕ್ಕದ ಮನೆಯವ್ರ ಜೊತೆ ಜಗಳ ಆಯ್ತು ಪಾಟನ್ನೇ ಎತ್ಕೊಂಡೋಗಿ ಹೊಡಿಯಕ್ ಹೋಗ್ಬಿಟ್ಟ ಅದೇನ್ ಸಿಟ್ಟು ಅವನಿಗೆ ಅಂತ ಅದನ್ನ ಅವ್ರು ಖುಷಿಯಿಂದ ಹೇಳ್ಕೊತಾ ಇದಾರೆ ಏನೋ ಹೇಳ್ಕೋಬೇಕಲ್ಲ
ಅಂದ್ರೆ ಹೀಗೆ ಅವರಿಗೆ ಯಾವುದು ಇಷ್ಟವಾಗುತ್ತೋ ವಿಷಯ ಅದರ ಬಗ್ಗೆ ಏನು ಹೇಳಿದ್ರು ತಪ್ಪಿಲ್ಲ ಅವರಿಗೆ ಲೌಕಿಕ ವಿಷಯ ಬಿಟ್ಟು ಹೋಗುತ್ತೆ ಪರಿಚ್ಛಿನ್ನ ಅಸಾರ ನೀವು ಎಷ್ಟು ಪ್ರೀತಿಸಿದ್ರೋ ಆ ಕಡೆಯಿಂದ ಪ್ರೀತಿ ಬರಬೇಕು ಅಂತ ಏನಿಲ್ಲ ಇದೆಯಾ ನಿಯಮ ಇದೆಯಾ ಇಲ್ಲ ಹೀಗಿರುವ ವಿಷಯದಲ್ಲೇ ನೀವು ಶ್ರಮಿಸೋದಾದರೆ ಪ್ರೇಮ ಸ್ವರೂಪನಾದ ಪರಮಾತ್ಮನನ್ನ ಆ ಪರಮಾತ್ಮ ಪ್ರೇಮವನ್ನು ಒಂದು ಸಲ ಅನುಭವಿಸ್ಬಿಟ್ರೆ ಅಯ್ಯೋ ಇನ್ನಿನ್ ಜಗತ್ತಿನಲ್ಲಿ ಯಾವ ವಿಷಯವೂ ಬೇಕಾಗಲ್ಲ ಆದ್ರಿಂದ ಅವ್ರು ಮತ್ತೆ ಅದನ್ನೇ ಮಾತಾಡ್ತಾರೆ ಅದೇ ವಿಷಯವನ್ನು ಕೇಳೋಕೆ ಇಷ್ಟಪಡ್ತಾರೆ ಮಾತಾಡ್ತಾರೆ ಅದರ ಕೃತಿಯನ್ನೇ ಮಾಡ್ತಾರೆ ಅದರ ಕೃತಿ ಅಂದರೆ ಶಾಸ್ತ್ರದಲ್ಲಿ ನೀನು ಇಂತಿಂಥದ್ದನ್ನು ಮಾಡಿದರೆ ಪರಮಾತ್ಮನಿಗೆ ಪ್ರೀತಿ ಆಗುತ್ತದೆ ಅಂತಿದ್ರೆ ಅದನ್ನ ಮಾಡ್ತಾರೆ ಅವರು ಅಲ್ವಾ ಈಗ ಪೂಜೆ ಮಾಡಿದ್ರೆ ದೇವ್ರು ಸಿಕ್ಬಿಡ್ತಾನ ಅಂತ ಕೇಳ್ತಾರೆ ಶಾಸ್ತ್ರ ಹೇಳಿದೆ ಪೂಜೆಯಿಂದ ಭಗವಂತನನ್ನು ಒಲಿಸಿಕೊಳ್ಳಬಹುದು ಜಪದಿಂದ ಒಲಿಸಿಕೊಳ್ಳಬಹುದು ಭಜನೆಯಿಂದ ಒಲಿಸಿಕೊಳ್ಳಬಹುದು ದೀನದಲಿತರಿಗೆ ಸಹಾಯ ಮಾಡಿದರೆ ಭಗವಂತನಿಗೆ ತೃಪ್ತಿಯಾಗುತ್ತೆ ಅದನ್ನೆಲ್ಲ ಮಾಡ್ತಾರೆ ಅವರು ನೀನು ಯಾರನ್ನು ದ್ವೇಷಿಸದಿದ್ದರೆ ಸರ್ವರನ್ನು ಪ್ರೀತಿಸಿದರೆ ಅದು ಪರಮಾತ್ಮನಿಗೆ ಇಷ್ಟವಾಗುತ್ತೆ ನಾನು ಯಾರನ್ನು ಇಷ್ಟಪಡ್ತಾ ಇದ್ದೀನೋ ಯಾರ ಪ್ರೇಮವನ್ನು ಸಂಪಾದನೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನೋ ಅವನಿಗೆ ಇಷ್ಟವಾಗೋ ರೀತಿಯಲ್ಲಿ ನಾನು ನಡ್ಕೋತೀನಿ ಭಕ್ತರು ಅದನ್ನು ಇಟ್ಕೋಬೇಕು ಇದನ್ನು ನಾನು ಮಾಡ್ತಾ ಇದ್ದೀನಲ್ಲ ಹೀಗೆ ಮಾಡಿದರೆ ಪರಮಾತ್ಮನಿಗೆ ಇಷ್ಟವಾಗುತ್ತಾ ಇಷ್ಟವಾಗಲ್ವ ಯಾವಾಗಲೂ ಅವನನ್ನು ಸಾಕ್ಷಿಯಾಗಿ ಪಕ್ಕದಲ್ಲೇ ಇಟ್ಕೊಂಡ್ಬಿಟ್ಟಿರಬೇಕು ಹೃದಯದಲ್ಲೇ ಇರಬೇಕು ಅದು ಬೇರೆ ವಿಷಯ ಅವನು ಯಾವಾಗಲೂ ನನ್ನನ್ನು ನೋಡ್ತಾ ಇದ್ದಾನೆ ನನ್ನ ಪ್ರತಿ ನಡೆ ನುಡಿಯನ್ನು ಅವನು ಗಮನಿಸ್ತಾ ಇದ್ದಾನೆ ನಾನು ಯಾವಾಗಲೂ ಅವನೊಳಗೆ ಇದ್ದೀನಿ ಅವನಿಗಿಂತ ಬೇರೆಯಾಗಿಲ್ಲ ಅನ್ನೋ ಚಿಂತನೆ ಬಂದಂಥ ಭಕ್ತ ಹೇಗಿರ್ತಾನೆ ಮಚ್ಚಿತ್ತನು ಪರಮಾತ್ಮನಲ್ಲಿ ಮನಸ್ಸಿಟ್ಟವನು ಅಂತ ಅದಕ್ಕೆ ಮದ್ಗತ ಪ್ರಾಣಃ ಮದ್ಗತ ಪ್ರಾಣಃ ಮಾಂ ಗತಃ ಪ್ರಾಪ್ತಃ ಚಕ್ಷುರಾದಯಃ ಪ್ರಾಣಃ ಮಾಂ ಗತಃ ಪ್ರಾಪ್ತಃ ಚಕ್ಷುರಾದಯಃ ಪ್ರಾಣಃ ಯೇಷಾಂತೆ ಮದ್ಗತ ಪ್ರಾಣಃ ಯೇಷಾಂತೆ ಮದ್ಗತ ಪ್ರಾಣಃ ಮಯಿ ಉಪಸಂಹೃತ ಕರಣಃ ಇತ್ಯರ್ಥಃ ಮಯಿ ಉಪಸಂಹೃತ ಕರಣಃ ಇತ್ಯರ್ಥಃ ಮದ್ಗತ ಪ್ರಾಣರು ಎಂದರೆ ಪರಮಾತ್ಮನನ್ನು ಹೊಕ್ಕಿದ ಪರಮಾತ್ಮನಲ್ಲಿ ನೆಲೆ ನಿಂತ ಕಣ್ಣು ಕಿವಿ ಮೂಗು ನಾಲಿಗೆ ಮುಂತಾದ ಪ್ರಾಣಗಳು ಪ್ರಾಣಗಳು ಅನ್ನೋ ಬಹುವಚನ ಹೇಳಿದಾಗ ಇಂದ್ರಿಯಗಳನ್ನು ಹೇಳ್ತೀವಿ ಪ್ರಾಣ ಅಂದರೆ ಏಕವಚನವಾದರೆ ಮುಖ್ಯ ಪ್ರಾಣ ಬಹುವಚನವಾದರೆ ಪಂಚ ಪ್ರಾಣ ವೃತ್ತಿಗಳು ಮತ್ತು ಇಂದ್ರಿಯಗಳು ಪಂಚಪ್ರಾಣ ವೃತ್ತಿಗಳನ್ನು ಪರಮಾತ್ಮನಲ್ಲಿ ಇಟ್ಟಿದ್ದಾನೆ ಅಂದರೆ ಅದು ಅರ್ಥವಾಗಲ್ಲ ಆ ಪಂಚಪ್ರಾಣ ವೃತ್ತಿಗಳು ಪ್ರಾಣೋಪಾನೋ ವ್ಯಾನೋದಾನ ಸಮಾನ ಇದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅವುಗಳು ಕಣ್ಣು ಕಿವಿ ಮೂಗು ನಾಲಿಗೆಗಳನ್ನು ಪ್ರೇರಿಸುತ್ತೆ ಆ ಕಣ್ಣು ಕಿವಿ ಮೂಗು ನಾಲಿಗೆ ಯಾವ ವಿಷಯದಲ್ಲಿದೆಯೋ ಇವನು ಅದರ ವಿಷಯದ ಭಾವುಕ ಪ್ರೇಮ ಮಾಡೋನು ಪ್ರೇಮಿ ಆ ವಿಷಯವನ್ನು ಇವನು ಬಯಸುತ್ತಿದ್ದಾನೆ ಅಂತ ನಮಗೆ ಗೊತ್ತಾಗುತ್ತೆ ಲೋಕದಲ್ಲೇ ಅರ್ಥವಾಗಲ್ವೇ ಅದು ಏನೋ ಇನ್ನು ಮೂರತ್ತು ಹುಡುಗಿಯಿಂದನೇ ಸುತ್ತಾ ಇದ್ದಾನೆ ಇವನು ಅವಳನ್ನು ಪ್ರೀತಿಸ್ತಾ ಇದ್ದಾನೆ ಅಂತ ಲೋಕದಲ್ಲಿ ಅಂತಾರೆ ಅಂದರೆ ಅದು ಹೇಗೆ ಗುರುತಿಸಿದ್ರು ಅವರು ಅವನ ಕಣ್ಣು ಕಿವಿ ಮೂಗು ನಾಲ್ಗೆ ಯಾವುದ್ರಲ್ಲಿ ರಮಿಸ್ತಾ ಇದೆಯೋ ಯಾವುದ್ರ ಕಡೆ ಹೋಗಿದೆಯೋ ಅದರಲ್ಲಿ ಹಾಗೆ ಇಲ್ಲೂ ಪರಮಾತ್ಮನ ಈಗ ಅವನು ಇಷ್ಟವಾದ ಭಕ್ತರೆಲ್ಲರೂ ಯಾವುದಾದರೂ ಒಂದು ಇಷ್ಟವಾದ ರೂಪ ಇಷ್ಟವಾದ ನಾಮ ಇದನ್ನು ಇಟ್ಕೊಂಡಿರ್ತಾರೆ ಇಟ್ಕೋಬೇಕು ಒಂದು ಆಧಾರವನ್ನು ತಗೊಳ್ದೇನೆ ಮುಂದುವರಿಯೋಕ್ಕಾಗಲ್ಲ ಅತ್ಯಂತ ಉತ್ತಮಾಧಿಕಾರಿಗಳು ಹಿಂದಿನ ಜನ್ಮದಲ್ಲಿ ಅಂತಹ ಸಾಧನೆಗಳನ್ನು ಮಾಡಿದ್ರು ಅಂತಲೇ ಹೇಳಬೇಕು ಅಂಥವರಿಗೆ ಯಾವ ನಾಮರೂಪಗಳನ್ನು ಇಟ್ಕೊಳ್ದೇನೆ ಕೇವಲ ತತ್ವ ವಿಚಾರ ಹೇಳಿದ ತಕ್ಷಣ ನೆಲೆ ನಿಂತ್ಕೊಂಡ್ಬಿಡ್ತಾರೆ ಅವರು ಅದು ಅವರ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ಅವರ ಹಿಂದಿನ ಜನ್ಮದಲ್ಲಿ ಈ ಥರದ್ದೇ ಮಾಡಿದ್ದಾರೆ ಅನ್ಬೇಕು ಮೊದಲೇ ಮೆಟ್ಲು ಹತ್ತಿದಾನೆ ನೂರನೇ ಮೆಟ್ಲು ಹತ್ತಿದ್ದಾನೆ ಶಬ್ದಕ್ಕೇನು ಅರ್ಥ ಇಲ್ಲ ಅವನು ನೂರನೆಯ ಮೆಟ್ಟಲನ್ನೇ ಮೊದಲೇ ಹತ್ತಿ ಬಿಟ್ಟ ಶಬ್ದಕ್ಕೆ ಅರ್ಥ ಇಲ್ಲ ಮೊದಲೇ ಮೆಟ್ಲು ಹತ್ಕೊಂಡು ಬಂದಿದ್ದಾನೆ ಅಂತ ಅರ್ಥ ನಾನು ನೋಡೋವಾಗ ನೂರನೇ ಮೆಟ್ಲು ಹತ್ತಿದ್ದ ಅಷ್ಟೇ ಅವನು ನಾನು ನೋಡಿಲ್ಲ ಅವ್ನು ಮೊದಲೇ ಮೆಟ್ಲು ಹತ್ತಿದ್ದೆ ನಾನು ಅಲ್ವಾ ಕೊನೆಯ ತೊತ್ತು ತಿಂದ ತಕ್ಷಣ ಅವರಿಗೆ ಹೊಟ್ಟೆ ತುಂಬಿತು ಅಂತ ಮೊದಲನೇ ತೊತ್ತು ತಿಂದಿಲ್ಲ ಅಂತ ಅರ್ಥ ಮೊದಲನೇ ತೊತ್ತು ತಿಂದಲೂ ತಿನ್ಬೇಕು ಅವನು ಅದರಿಂದ ಈ ಪರಮಾತ್ಮನಲ್ಲಿ ತಮ್ಮ ಕರಣಗಳನ್ನೆಲ್ಲ ಉಪಸಂಹಾರ ಮಾಡಿಕೊಂಡವರು ಅಂತ ನಾವು ಯಾವುದನ್ನು ಬಯಸುತ್ತೀವೋ ನಮ್ಮ ಎಲ್ಲ ಕರಣಗಳನ್ನು ಅದರಲ್ಲಿ ಇಟ್ಟು ಬಿಡ್ತೀವಿ ನಾವು ನಮಗೂ ಗೊತ್ತಿಲ್ಲದೇನೆ ನನ್ನ ಎಲ್ಲ ಇಂದ್ರಿಯಗಳು ಅದಕ್ಕೋಸ್ಕರ ವ್ಯಾಪಾರ ಮಾಡೋಕೆ ಶುರು ಮಾಡಿಬಿಡುತ್ತೆ ಹಾಗೆ ಪರಮಾತ್ಮನನ್ನು ಬಯಸುವವರು ಭಗವತ್ ಚಿಂತನೆಯನ್ನು ಹಚ್ಚಿಕೊಂಡವರ ಎಲ್ಲ ಇಂದ್ರಿಯಗಳು ಆ ಕಡೆ ಆಕ್ಟಿವ್ ಆಗ್ಬಿಡುತ್ತೆ ಆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ
ಆಗ ಇಂದ್ರಿಯಗಳೆಲ್ಲವೋ ಪರಮಾತ್ಮನಲ್ಲಿ ನೆಲೆ ನಿಲ್ಲುತ್ತದೆ, ಅಡಗಿ ಹೋಗುತ್ತದೆ ಅಂತ. ಅದೇ ವಿಚಾರವನ್ನು ಮಾತನಾಡುವುದು, ಅದೇ ವಿಚಾರವನ್ನು ಕೇಳ್ಕೊಳ್ಳೋಕೆ ಇಷ್ಟಪಡೋದು, ನೋಡೋದಕ್ಕೆ ಇಷ್ಟಪಡೋದು. ಹೌದು, ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಾರೆ, ಭಗವಂತನ ದರ್ಶನ ಮಾಡಬೇಕು ಅಂಥೇಳಿ ಬೇರೆ ಬೇರೆ ಆಕಾರಗಳನ್ನು ರೂಪಗಳನ್ನು ನೋಡ್ತಾರೆ, ನಾಮಸ್ಮರಣಾದಿಗಳನ್ನು ಮಾಡ್ತಾರೆ, ಭಜನೆಯೇ ಮೊದಲಾದವುಗಳನ್ನು ಮಾಡ್ತಾರೆ, ಮಂತ್ರಾದಿಗಳ ಅಧ್ಯಯನ ಮಾಡ್ತಾರೆ, ಅಂತಹ ಯಜ್ಞಯಾಗಾದಿಗಳನ್ನು ಮಾಡ್ತಾರೆ. ದೀನದಲಿತರನ್ನು ಪರಮಾತ್ಮನ ಜನಸೇವೆಯೇ, ಜನಾರ್ದನ ಸೇವೆ ಅಂತ ಹೇಳ್ಕೊಂಡು ಅವ್ರ ಸೇವೆ ಮಾಡ್ತಾರೆ. ಬೇಕಾದಷ್ಟು ಮಾರ್ಗ ಇದೆ, ಇದು ಒಂದೇ ಅಂತ ಹೇಳ್ತಾ ಇಲ್ಲ ನಾವು. ಆದರೆ ಅವನು ಎಷ್ಟು ಅವಕಾಶ ಬಂತು ಅಷ್ಟೊಂದು ಖುಷಿಯಿಂದ ಸಂಪಾದನೆ ಮಾಡೋಕ್ಕೆ ಇಷ್ಟಪಡ್ತಾನೆ. ಅಬ್ಬ, ಇದೊಂದು ಸಿಕ್ತಲ್ಲ, ಇದೊಂದು ಅವಕಾಶ ಭಗವಂತನನ್ನು ತೃಪ್ತಿಪಡಿಸೋದಕ್ಕೆ, ಪರಮಾತ್ಮ ಪ್ರೇಮವನ್ನು ಸಂಪಾದನೆ ಮಾಡೋದಕ್ಕೆ ನನಗಿದೊಂದು ಸಿಕ್ತಲ್ಲ, ನಾನು ಇದನ್ನು ಯಾಕೆ ಬಿಡಲಿ? ಅವ್ನು ಬಿಟ್ಕೊಳಕ್ಕೆ ಇಷ್ಟಪಡಲ್ಲ. ಅವನು ತಪ್ಪಿಸ್ಕೊಳ್ಳೋರು, ಕ್ರಿಯೆಗಳಿಂದ ತಪ್ಪಿಸಿಕೊಳ್ಳುವವರು. ಆ ಅವಕಾಶ ಬಂದಾಗ ತಪ್ಪಿಸ್ಕೊಳ್ಳೋರನ್ನು ಭಗವದ್ಭಕ್ತರು ಅಂತ ಹೇಳಲ್ಲ, ಭಗವದ್ಭಕ್ತ ಸೋಮಾರಿಯಲ್ಲ. ಅದಕ್ಕೆ ಅವನ ಎಲ್ಲ ಇಂದ್ರಿಯಗಳು ಅದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇರುತ್ತೆ, ಯಾವ್ದರಲ್ಲೂ ತಪ್ಪಿಸ್ಕೊಳ್ಳೋದಿಲ್ಲ. ಅವನಿಗಿಷ್ಟ ಇನ್ನು ಹೆಚ್ಚೆಚ್ಚು ಕೆಲಸಗಳು ಬಂದರೆ ಅಬ್ಬ ಭಗವಂತನ ಸೇವೆ ಮಾಡೋದಕ್ಕೊಂದು ಅವಕಾಶ ಸಿಗ್ತಲ್ಲ ಯಾ ನನಗೆ ಅಂತೇಳಿ ಅವನು ಅದರಲ್ಲಿ ರಮಿಸ್ತಾನೆ. ಅಥವಾ ಮದ್ಗತ ಪ್ರಾಣ ಮದ್ಗತ ಜೀವನ ಇತ್ಯೇತತ್, ಮದ್ಗತ ಪ್ರಾಣ ಮದ್ಗತ ಜೀವನ ಇತ್ಯೇತತ್. ಅಥವಾ ಹೀಗೆ ಅರ್ಥ ಮಾಡೋಣ, ಮದ್ಗತ ಪ್ರಾಣರು ಎಂದರೆ ಅವರ ಜೀವನವೆಲ್ಲವೂ ನನ್ನಲ್ಲಿಯೇ ನೆಲೆ ನಿಂತಿದೆ. ಅಂದ್ರೆ ಏನು, ಬದುಕುತ್ತೀನಿ ಅಂತ ಇರೋದು ಪರಮಾತ್ಮನಿಗಾಗಿ, ಪರಮಾತ್ಮನಿಂದ ಪರಮಾತ್ಮನಿಗೋಸ್ಕರ ಅಂತ ಅವನು ತೀರ್ಮಾನ ಮಾಡಿಬಿಟ್ಟಿರ್ತಾನೆ. ನಾನು ಬದುಕ್ತಾ ಇದ್ದೀನಿ ಎಂದರೆ ನಾನು ಪರಮಾತ್ಮನಲ್ಲಿಯೇ ಇದ್ದೀನಿ, ಪರಮಾತ್ಮನಿಂದಲೇ ಬದುಕುತ್ತಿದ್ದೇನೆ, ಪರಮಾತ್ಮನಿಗೋಸ್ಕರವೇ ಬದುಕ್ತಾ ಇದ್ದೀನಿ ಅಂತ ತೀರ್ಮಾನ ಮಾಡಿಕೊಂಡು ಯಾರು ಬದುಕ್ತಾ ಇರ್ತಾನೋ ಅವನು ಮದ್ಗತ ಜೀವನ, ಪರಮಾತ್ಮನಲ್ಲಿ ತನ್ನ ಜೀವನವನ್ನು ಅರ್ಪಿಸಿಕೊಂಡವನು. ಹೇಗೆ ಅರ್ಪಿಸ್ಕೊಳಕ್ಕಾಗುತ್ತೋ ಹಾಗೆ ಅರ್ಪಿಸ್ಕೊಳ್ಳಿ. ಲೌಕಿಕ ವಿಷಯಗಳಲ್ಲಿ ನನಗೆ ಗೊತ್ತು, ನಾನು ಒಂದಾನೊಂದು ವಿಷಯಕ್ಕೆ ನನ್ನನ್ನು ಅರ್ಪಿಸಿಕೊಳ್ಳೋದು ಹೇಗೆ, ಅದೇ ನನ್ನ ಜೀವನ ಕಂಡ್ರೆ, ಅದನ್ನು ಬಿಟ್ಟರೆ ನಮ್ಗೆ ಜೀವನ ಇಲ್ಲ ಅಂತ ತುಂಬ ಜನ ಮಾತಾಡ್ತಾರೆ. ಅದನ್ನು ಇಟ್ಕೊಂಡು ಯಾವುದೋ ಒಂದು ವಿಷಯಕ್ಕೆ ಅದೇ ನನ್ನ ಜೀವನ ಎಂದು ಹೇಳುವವರು ಹೇಗೆ ಬದುಕುತ್ತಿದ್ದಾರೋ ಹಾಗೆ ಪರಮಾತ್ಮನನ್ನೇ ನನ್ನ ಜೀವನ ಎಂದು ತಿಳಿದುಕೊಂಡು ಇವನು ಬದುಕ್ತಾ ಇರ್ತಾನೆ. ಅಲ್ಲ, ಅದೇ ಆಗಲಿ ಬದುಕಕ್ಕಾಗ್ಬಿಡುತ್ತೆ, ದೇವ್ರೇನು ಕಾಣಿಸ್ತಾನ, ದೇವ್ರು ಕೇಳಿಸ್ತಾನ, ನಮಗೇನು ಕಂಡು ಬಂದ್ಬಿಟ್ಟಿದಾನ ಅಂತಂತಾರೆ. ಎಷ್ಟೋ ಜನ ಅವ್ರ ಇಷ್ಟವಾದ ಸೆಲೆಬ್ರಿಟಿಗಳನ್ನು ನೋಡೇ ಇರೋಲ್ಲ ಜೀವನದಲ್ಲಿ, ನೋಡಿರ್ತಾರೇನೋ, ಮುಟ್ಟಿರ್ತಾರೇನೋ, ಹತ್ರನೂ ಹೋಗಕ್ಕೆ ಆಗಿರಲ್ಲ, ಆದರೂ ಅವರನ್ನೇ ತಮ್ಮ ಜೀವನದ ಅಧಿದೈವವಾಗಿ ಅವರೇ ತಮ್ಮ ಜೀವನಕ್ಕೆ ಎಲ್ಲವೂ ಅಂದ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅವನನ್ನು ಮನಸ್ಸಲ್ಲಿ ಇಟ್ಕೊಂಡು ಇವ್ರು ಜೀವನ ನಡೆಸ್ತಾ ಇರ್ತಾರೆ. ಇಲ್ಲಿ ಹೊರಗಿನ ವಿಷಯ ಅದು ಅಷ್ಟೇ ಪರಿಚ್ಛಿನ್ನ ವಿಷಯ, ಅದನ್ನು ಪಡ್ಕೊಂಡು ಮಾತ್ರ ನೀನು ಯಾವ ಹೆಚ್ಚುಗಾರಿಕೆನೂ ಆಗೋಲ್ಲ ನಿನಗೆ. ಆದರೂ ಅಂಥ ಒಂದು ಕ್ಷುಲ್ಲಕ ವಿಷಯದಲ್ಲಿ ತನ್ನ ಜೀವನವನ್ನು ಅರ್ಪಿಸ್ಕೊಳ್ಳೋದಾದರೆ ಇಡೀ ಜಗತ್ತಿಗೆ ಕಾರಣನಾದ ಜಗದಾತ್ಮನಾದ ಈ ನಿಜವಾಗಿ ಜೀವನ ಅಂತ ನಡೀತಾ ಇರೋದು ಅವನೇ. ಯಾಕೆ ಜೀವವಾಗಿ ತೋರಿ ಬರ್ತಾ ಇರೋನೇ ಪರಮಾತ್ಮ. ಜೀವ ತೋರಿ ಬಂದ್ರೆ ತಾನೇ ಜೀವನ, ಜೀವವೇ ಇಲ್ಲದೆ ಇರೋ ಜೀವನ ಎಸಬೇಕರ್ಥ ಏನು? ಆ ಜೀವವಾಗಿ ತೋರಿ ಬರ್ತಾ ಇರೋನು, ನಾನು ಆಗಿ ತೋರಿ ಬರ್ತಾ ಇರೋನೇ ಪರಮಾತ್ಮ. ಇನ್ನು ಪರಮಾತ್ಮನಲ್ಲಿ ಹೇಗ್ರಿ ಜೀವನ ಅರ್ಪಿಸೋದು ಅಂದ್ರೆ, ಅಯ್ಯೋ, ನೀನ್ ಬೇರೆದಕ್ಕೆ ಅರ್ಪಿಸ್ಕೊಂಡಾಗ್ಲೂ ನೀನ್ ಪರಮಾತ್ಮನಿಗೆ ಅರ್ಪಿಸ್ಕೊಂಡಿರೋದು, ಬೇರೆದಕ್ಕೆ ಅದಕ್ಕೂ ಅರ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ಅದು ನನಗೆ ಗೊತ್ತಿಲ್ಲ. ಅದನ್ನ ಗುರುತಿಸ್ಕೊಂಡವ್ರು ಮಹಾತ್ಮರು, ಅವ್ರು ಸತ್ಯವನ್ನು ತಿಳ್ಕೊಂಡಿದ್ದಾರೆ ಅಂತ. ಮಹಾತ್ಮರು ಅಂದ್ರೇನು? ಸತ್ಯವನ್ನು ತಿಳ್ಕೊಂಡಿದ್ದಾರೆ. ನಾವು ನಿಜವಾಗಿ ಪರಮಾತ್ಮನಿಂದಲೇ ಹುಟ್ಟಿ ಪರಮಾತ್ಮನಲ್ಲಿಯೇ ಇದ್ದು ಪರಮಾತ್ಮನಿಂದಲೇ ಬದುಕುತ್ತಿದ್ದರು, ನಾವು ಅದನ್ನು ಗುರುತಿಸ್ದೇನೆ ಇನ್ಯಾವುದಕ್ಕೋಸ್ಕರನೋ, ನಾನು ಅದಕ್ಕೋಸ್ಕರ ಇದ್ದೀನಿ, ಇದಕ್ಕೋಸ್ಕರ ಇದ್ದೀನಿ, ಇದರಿಂದ ಇದ್ದೀನಿ, ಅದರಿಂದ ಇದ್ದೀನಿ ಅಂತ ಇನ್ಯಾವುದೋ ಸುಳ್ಳಾದ ಕಾರಣವನ್ನು ಹಿಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದು ಸುಳ್ಳು, ಅದ್ ನೆಲೆ ನಿಲ್ಲೋಲ್ಲ. ನಾನು ಯಾವುದನ್ನು ಹಿಡಿತೇನೋ ಆ ವಿಷಯವೇ ಸತ್ಯವಲ್ಲ, ಅದಕ್ಕೆ ಸ್ವಂತಿಕೆ ಇಲ್ಲ, ಅದೇ ಇನ್ನೊಂದರ ಆಧಾರದಿಂದ ಬದುಕಬೇಕು. ಯಾವ ಪರಮಾತ್ಮನಿಗೆ ಯಾವ ಆಧಾರವೂ ಬೇಕಿಲ್ಲ, ಪರಮಾತ್ಮನೇ ಇಡೀ ಜಗತ್ತಿಗೆ ಆಧಾರ. ಅಂತಹ ಪರಮಾತ್ಮನಲ್ಲಿ ಪ್ರೇಮ ಬರೋಲ್ಲ ಅನ್ನೋದಾಗಲಿ, ಅವನನ್ನು ಹೇಗ್ರಿ ಜೀವನಕ್ಕೆ ಆಧಾರವಾಗಿ ಇಟ್ಕೊಂಡು ಬದುಕೋದು, ಅವನೇನು ಕಣ್ಣಿಗೆ ಕಾಣಿಸ್ತಾನೇನ್ರಿ ಅಂತೆಲ್ಲ ಪ್ರಶ್ನೆ ಕೇಳಿದ್ರೆ, ಕಣ್ಣಿಗೆ ಕಾಣಿಸೋ ವಿಷಯ ಮಾತ್ರ ನಂಬಿದ್ದೀರ ನೀವು? ಯಾರಾದ್ರೂ ಕೇಳಿದ್ರೆ ನಾನು ಕಣ್ಣಿಗೆ ಇಂದ್ರಿಯಕ್ಕೆ ಗೊತ್ತಾದ್ರೂ ಮಾತ್ರ ನಂಬ್ತೀನಿ ಅನ್ನೋದಾದ್ರೆ, ಹೊಟ್ಟೆ ಹಸಿರು ಬಾಯಾರಿಕೆ ಯಾವ ಕಣ್ಣಿಗೆ ಕಾಣಿಸ್ತು? ಹೊಟ್ಟೆ ನೋವು ಅಂತ ಹೇಳಪ್ಪ, ಯಾವ ಕಣ್ಣಿಗೆ ಕಾಣಿಸ್ತದೋ?
ಏ ನಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಕಣಯ್ಯ, ನಿಮ್ಗೆ ಮಟ್ಟೆ ನೋವಿಲ್ಲ ಅಂದ್ರೆ ಹೋಗ್ತೀವಾ? ಏಯ್, ನಮ್ಮ ಅನುಭವ ಕಂಡ್ರೆ ಅಂದ್ರೆ ಇಂದ್ರಿಯ ಗೋಚಾರವಾಗಬೇಕಾಗಿಲ್ಲ, ಅನುಭವ ಅನ್ನೋದು ಅದಕ್ಕಿಂತ ಬೇರೆ ಅಂತ ಹೇಳಿದಾಗ ಆಯ್ತಲ್ಲ, ನಿಮ್ ಹೊಟ್ಟೆ ನೋವು ನನಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ, ಮುಟ್ಟಿದ್ರು ನನಗೆ ಹೊಟ್ಟೆ ನೋವು ಗೊತ್ತಾಗ್ತಾ ಇಲ್ಲ, ಆದ್ರಿಂದ ನಿನ್ ಹೊಟ್ಟೆ ನೋವು ಇಲ್ಲ ಅಂದ್ಬಿಟ್ರೆ ರೀ ಅದಕ್ಕೆ ಯಾಕ್ರೆ ಗೊತ್ತಾಗ್ಬೇಕು? ಅದು ಅನುಭವ ಅದು ಅಂತಾನೆ. ಅಂದರೆ ಇಂದ್ರಿಯಕ್ಕೆ ಗೋಚರವಾಗದೆ ಇರುವ ಅನುಭವ ಇಂದ್ರಿಯ ರಾಶಿಯಲ್ಲೇ ಬಿದ್ದಿದೆ, ಇಂದ್ರಿಯಗಳ ರಾಶಿ ಇದೆಲ್ಲ ಇಂದ್ರಿಯಗಳೇ. ಚರ್ಮ ತಾನೆ, ಚರ್ಮ ಒಂದು ಇಂದ್ರಿಯ ತಾನೆ, ಚರ್ಮಕ್ಷೇತ್ರದಲ್ಲೇ ಇದ್ರೂ ಇಂದ್ರಿಯ ಗೊತ್ತಾಗ್ಬೇಕು ಅಂತೇನಿಲ್ಲ. ಸರಿ, ಇಂದ್ರಿಯಕ್ಕೆ ಗೊತ್ತಾಗೋದನ್ನ ಮಾತ್ರ ನಂಬ್ತೀನಿ ಅನ್ನೋದಾದ್ರೆ ಇಂದ್ರಿಯಗಳು ಯಾವ ಇಂದ್ರಿಯ ಗೊತ್ತಾಗ್ತಾ ಇದೆ? ಕಣ್ಣು ಯಾವ ಕಣ್ಣಿಗೆ ಕಾಣಿಸ್ತಾ ಇದೆ? ಕಿವಿ ಯಾವ ಕಿವಿ ಕೇಳಿಸ್ತಾ ಇದೆ? ಮೂಗು ಯಾವ ಮೂಗಿಗೆ ವಾಸನೆ ಬರ್ತಾ ಇದೆ? ಇಂದ್ರಿಯಗಳನ್ನೇ ನಂಬಕ್ಕಾಗಲ್ಲ ನೀವು? ಹಾಗೇನಿಲ್ಲ, ನಾವು ಅದಕ್ಕಿಂತ ಹೆಚ್ಚಿನದಾದ ಬೆಲೆ ಕೊಡ್ತಾ ಇದ್ದೀವಿ. ಅಂದರೆ ಅನುಭವಕ್ಕೆ ಹೆಚ್ಚು ಬೆಲೆ ಕೊಡ್ತೀವಿ. ನಮ್ಮ ಅನುಭವ ಕಂಡ್ರಿ ಅದು, ನನಗೆ ಅನುಭವಕ್ಕೆ ಬಂದಿದೆ ಅದು ಅಂತಾನೆ. ಅಂದರೆ ಅನುಭವಕ್ಕೆ ಬೆಲೆ ಕೊಡೋದಾದರೆ ಆ ಅನುಭವ ಸ್ವರೂಪನೇ ಪರಮಾತ್ಮ. ಯಾವುದರಿಂದ, ಯಾವ ಅರಿವಿನಿಂದ ಇದು ನನ್ನ ಅನುಭವಕ್ಕೆ ಆಗ್ತಾ ಇದೆ, ಇದು ನನಗೆ ಅನುಭವವಾಗಿದೆ ಅಂತೀವೋ ಆ ಅರಿವನ್ನೇ ಅನುಭವ ಅಂತ ಹೇಳ್ತಾ ಇರೋದು. ಆ ಅರಿವಿನ ಸ್ವರೂಪನೇ ಪರಮಾತ್ಮ. ಅವನಲ್ಲಿ ಚೇತವನ್ನು ಅರ್ಪಿಸೋದಾಗಲಿ, ಅವನೇ ನನ್ನ ಜೀವನ ಅಂತ ತಿಳ್ಕೊಳ್ಳೋದಾಗಲಿ, ಅದು ಹೊಸ ವಿಷಯ ಅಲ್ಲ. ನಿಜವಾಗಿ ಅದಕ್ಕೆ ಬೆಲೆ ಕೊಡಬೇಕು. ಲೌಕಿಕ ವಿಷಯಗಳಿಗೆ ಜಾಸ್ತಿ ಕಷ್ಟಪಡಬೇಕು, ಪರಮಾತ್ಮನಿಗೆ ಜಾಸ್ತಿ ಕಷ್ಟಪಡಬೇಕಾಗಿಲ್ಲ. ಅತ್ಯಂತ ಸುಲಭ, ಸುಸುಖಂ ಕರ್ತುಮವ್ಯಯಂ ಅಂತ ಪರಮಾತ್ಮ ಅತ್ಯಂತ ಸುಲಭವಾಗಿ ಪಡ್ಕೊಳ್ಳೋಕೆ ಯಾವುದಾದ್ರೂ ಇದೆಯೋ ಅಂದರೆ ಅದು ಪರಮಾತ್ಮ ಜ್ಞಾನ, ಪರಮಾತ್ಮ. ಲೌಕಿಕ ವಿಷಯಗಳಿಗೆ ಅಡ್ಡಿ ಆತಂಕಗಳು ಜಾಸ್ತಿ ಇದೆ. ದೇಶಕಾಲಗಳ ವ್ಯವಧಾನ ಇದೆ ಒಂದು ವಿಷಯ ಪಡ್ಕೊಳ್ಳೋಕ್ಕೆ. ಅದೇ ವಿಷಯವನ್ನು ಬಯಸುವಂತಹ ಲಕ್ಷಾಂತರ ಜನ ಇದ್ದಾರೆ. ನಿನಗೆ ಸಿಗಬೇಕು ಅಂತೇನಿಲ್ಲ, ಕಾಂಪಿಟೇಷನ್ ಜಾಸ್ತಿ ಇದೆ. ವಿಷಯ ಅಲ್ಪ, ಪರಿಚ್ಛಿನ್ನ, ಅದು ದೇಶಕಾಲಗಳ ವ್ಯವಧಾನ. ಆಮೇಲೆ ವಿಷಯಕ್ಕೂ ಸ್ವಂತಿಕೆ ಇರುತ್ತೆ, ಅದು ನಿನಗೆ ಸಿಗಬೇಕು ಅಂತ ಅದಕ್ಕೇನಿಲ್ಲ, ಅದನ್ನು ಅದು ಇನ್ನೊಂದನ್ನು ಬಯಸೋದು ಬರಬೇಕಿದೆ. ಹೀಗೆ ಅನೇಕ ಅಡ್ಡಿ ಆತಂಕಗಳು ಲೌಕಿಕ ವಿಷಯದಲ್ಲಿ. ಆದರೆ ನಮ್ಮಗಳ ನಿಜ ಸ್ವರೂಪವಾಗಿರುವ ನಾನೇ ಆಗಿರುವ ಪರಮಾತ್ಮನಿಗೆ ಯಾವ ಕಾಂಪಿಟೇಷನ್ನು ಇಲ್ಲ. ಯಾರು ಕೋಟಿ ಜನ ಬೇಕಿದ್ರು ಒಂದೇ ಸಲ ಪರಮಾತ್ಮ ಧ್ಯಾನ ಮಾಡಿದ್ರೋ, ಯಾವುದೋ ಲೋಕಕ್ಕೆ ಸೇರಿಸ್ತಾರಲ್ಲ ದೇವರುಗಳನ್ನ, ಆ ಲೋಕದಲ್ಲಿ ಒಬ್ಬ ದೇವರವನು ಅಂತ ಅವ್ರಿಗೆ ಈ ಪ್ರಶ್ನೆ ಎಲ್ಲ ಬರುತ್ತೆ. ಅವನು ಲಕ್ಷ ಜನ ಒಟ್ಟಿಗೆ ಭಜನೆ ಮಾಡಿದರೆ ಅವನು ಯಾರ್ಯಾರಿಗೆ ಪ್ರತ್ಯಕ್ಷವಾಗ್ತಾನೆ, ಹೇಗೆ ವರ ಕೊಡ್ತಾನೆ, ಒಂದೇ ಸಲ ಪ್ರತ್ಯಕ್ಷವಾಗಬೇಕು ಎಲ್ರಿಗೂ ಹೋದರೆ, ಅವನಿಗೆ ಶಕ್ತಿ ಇದೆ, ಎಷ್ಟು ದೇಹ ಬೇಕಿದ್ರೂ ತಗೋತಾನೆ ಅಂತೆಲ್ಲ ಕತೆ ಬಡಿಬೇಕು. ಅದೆಲ್ಲ ಲೋಕಕ್ಕೆ ಸೇರಿದ ದೇವರುಗಳು. ಆದರೆ ನಮ್ಮ ಸ್ವರೂಪವಾಗಿರೋ ಪರಮಾತ್ಮನ ಪಡ್ಕೊಳ್ಳೋಕೆ ಏನೂ ಕಷ್ಟ ಇಲ್ಲ. ಒಂದೇ ಸಲ ಪ್ರಪಂಚದ 700 ಕೋಟಿ ಜನನೂ ಒಂದೇ ಸಲ ಆತ್ಮಚಿಂತನೆ ಮಾಡಿದೆ, ಅವರವರ ಸ್ವರೂಪವೇ ಆಗಿರೋದು ಏನೂ ಕಷ್ಟ ಆಗಲ್ಲ. ನಿಜವಾಗಿ ನಾವು ಅರ್ಪಿಸ್ಕೊಂಡಿರೋದು ಅಲ್ಲಿಂದಲೇ, ಯಾವುದರಿಂದ ಅರಿವು ಅನ್ನೋದು ಬರ್ತಾ ಇದೆಯೋ ಆ ಅರಿವನ್ನೇ ನಾವು ಪರಮಾತ್ಮ ಅಂತ ಹೇಳೋದು. ಅರಿವಿಲ್ಲದಿರುವ ಜೀವನ ಶಬ್ದಕ್ಕೆ ಅರ್ಥವೇ ಇಲ್ಲ. ಮದ್ಗತ ಜೀವನರವರು ನೋಡಿ, ಮದ್ಗತ ಜೀವನ ಇತ್ಯೇತದ, ಪರಮಾತ್ಮನ ಸತ್ಯತ್ವವನ್ನು ಅರ್ಥ ಮಾಡಿಕೊಂಡು ಅವನೇ ಅರಿವಿನ ಸ್ವರೂಪ, ಜ್ಞಾನ ಸ್ವರೂಪ, ಅವನಿಂದಲೇ ಇಂದ್ರಿಯಗಳೆಲ್ಲವೂ, ಮನಸ್ಸು, ಬುದ್ಧಿ ಎಲ್ಲವೂ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಮತ್ತೆ ಚಿಂತನೆ ಮಾಡಿದರೆ, ನಾನು ಪರಮಾತ್ಮನಲ್ಲಿಯೇ ನೆಲೆ ನಿಂತಿದ್ದೀನಿ, ಪರಮಾತ್ಮನಲ್ಲಿಯೇ ನನ್ನನ್ನು ನಾನು ಅರ್ಪಿಸ್ಕೊಂಡಿದ್ದೀನಿ ಅಂತ ಅರ್ಥವಾಗುತ್ತೆ. ಅವರು ಮಧ್ಯದ ಜೀವನರು. ಅವ್ರು ಹೇಗಿರ್ತಾರಪ್ಪ ಅಂದ್ರೆ, ಬೋಧಯಂತಹ ಅವಗಮಯಂತಹ ಅವಗಮಯಂತಹ ಪರಸ್ಪರಂ ಅನ್ಯೋನ್ಯಂ ಪರಸ್ಪರಂ ಅನ್ಯೋನ್ಯಂ. ಅವರು ಒಬ್ಬರಿಗೆ ಒಬ್ಬರು ಅದೇ ವಿಷಯವನ್ನೇ ತಿಳಿಸ್ತಾ ಇರ್ತಾರೆ. ಆ ವಿಚಾರವನ್ನೇ, ಪರಮಾತ್ಮ ವಿಚಾರವನ್ನೇ, ಪರಮಾತ್ಮನು ನಮಗೆ ಅತ್ಯಂತ ಪ್ರಿಯನು, ನಮ್ಮಗಳ ನಿಜ ಸ್ವರೂಪ, ಅದು ಹೇಗಾಗಿದೆ ಅನ್ನೋ ವಿಚಾರವನ್ನೇ ಮತ್ತೆ ಒಬ್ಬರಿಗೆ ಒಬ್ಬರು ಅದೇ ವಿಚಾರವನ್ನೇ ಅವ್ರು ಮಾತಾಡ್ತಾ ಇರ್ತಾರೆ. ಹಿಂದೇನು ಬಂತು 9ನೇ ಅಧ್ಯಾಯದಲ್ಲಿ, ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಅವರು ಎಲ್ಲ ಕ್ರಿಯೆಗಳನ್ನು ಅದಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಸತತಂ ಕೀರ್ತಯಂತಹ, ಪರಮಾತ್ಮ ವಿಚಾರವನ್ನು ಸಂತತವಾಗಿ ಮಾಡ್ತಾ ಇರ್ತಾರೆ. ಪ್ರೇಮ, ಈಗ ಲೌಕಿಕ ಹೊರಗಿನ ವಿಷಯ, ಪ್ರೇಮವನ್ನು ನಾನು ತುಂಬಿ ಪ್ರೇಮ ಪಡ್ಕೋಬೇಕಲ್ಲಿಂದ. ನನ್ನ ವಿಷಯದಲ್ಲೇನು ಪ್ರೇಮ ಇರೋಲ್ವಲ್ಲ, ನನ್ನ ವಿಷಯವನ್ನು ನೀ ನನ್ನನ್ನು ನೀನು ಪ್ರೀತಿಸು ಪ್ರೀತಿಸು ಅಂತ ಹೇಳಿ ತುಂಬಿ 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 ಎಳ್ಕೋಬೇಕು ಆ ಕಡೆಗೆ.
ಪ್ರೇಮ ಸ್ವರೂಪ ಏನು ಯಾವಾಗಲೂ ನಮ್ಮನ್ನ ಆತ್ಮನಾಗಿ ಪ್ರೀತಿಸ್ತಾ ಇದ್ದಾನೆ ಅಹಂ ಅಹಂ ಆಗಿ ಪ್ರೀತಿಸ್ತಾ ಇದ್ದಾನೆ ಪರಮಾತ್ಮ ಏನಾದರೂ ತೋರ್ಕೊಳ್ಳೋದಾದ್ರೆ ನಾನು ರೂಪದಲ್ಲಿ ತೋರ್ಕೊತಾನೆ ಇಲ್ಲಾಂದ್ರೆ ತೋರ್ಕೊಳ್ಳೋದಿಲ್ಲ ಅಥವಾ ವಿಲಯಮ್ಯಾತಿ ನದು ಪಕ್ಷಾಂತರಂ ಯಾಯಾತ್ ಅಂತ ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಪರಮಾತ್ಮನು ತೋರ್ಕೊಳ್ಳೋವಾಗ ನಾನು ಆಗಿ ತೋರ್ಕೊತಾನೆ ಇಲ್ಲಾಂದ್ರೆ ತೋರ್ಕೊಳ್ಳೋದಿಲ್ಲ ಅಷ್ಟೇ ನಾನು ಆಗಿ ತೋರ್ಕೊಳ್ಳೋದ್ರ ಬಗ್ಗೆ ಎಂಥ ಪ್ರೇಮ ಎಲ್ರಿಗೂ ನಾನು ಬಗ್ಗೆನೆ ಪ್ರೇಮ ಇರೋದು ನಾನುವನ್ನಿಟ್ಕೊಂಡು ಉಳಿದಿದ್ದರ ಪ್ರೇಮವನ್ನು ಇದು ನನಗೆ ಹೆಲ್ಪ್ ಮಾಡೋದಾದರೆ ಅನುಕೂಲ ಮಾಡೋದಾದರೆ ಅದು ನನಗೆ ಪ್ರೀತಿಕರ ನನಗೆ ಯಾವ ತೊಂದರೆ ಮಾಡುತ್ತೋ ದೂರ ಅದು ನಾನುವನ್ನಿಟ್ಕೊಂಡು ನಾನುವೇ ಪರಮಾತ್ಮನ ನಿಜ ಸ್ವರೂಪ ನಾನುವಿಗೆ ಸ್ವಂತಿಕೆ ಇಲ್ಲ ನಾನು ಅನ್ನೋದು ಪರಮಾತ್ಮನಿಂದಲೇ ಎದ್ಕೊಂಡಿರೋದು ಅಂಥೇಳಿ ಯಾರಿಗೆ ಮತ್ತೆ ಮತ್ತೆ ಶಾಸ್ತ್ರಾದಿಗಳ ಚಿಂತನೆಯಿಂದ ಮಹಾತ್ಮರ ವಾಕ್ಯದಿಂದ ಅರ್ಥವಾಗುತ್ತೋ ಅವನಿಗೆ ಪರಮಾತ್ಮ ಅತ್ಯಂತ ಹತ್ತಿರದ ವಿಷಯ ತಾನಾದ ವಿಷಯ ಅವನಿಗೆ ದೂರನೇ ಇಲ್ಲ ಪರಮಾತ್ಮ ದ್ವೈತಿಗಳಿಗೆ ತುಂಬ ಕಷ್ಟ ಯಾವುದೋ ಲೋಕದಲ್ಲಿರೋ ದೇವರನ್ನು ಎಳ್ಕೊಂಬರ್ಬೇಕಲ್ಲ ಅವ್ರ ಪಾಪ ಎಳ್ಕೊಂಬಂದು ಕೂರಿಸ್ಬೇಕಲ್ಲ ತುಂಬ ಕಷ್ಟ ಅದಕ್ಕೆ ಅವನು ಹೇಳ್ರಿ ನಮ್ಗೆ ದೇವರು ಕಾಣಿಸ್ತಾನೆ ಇಲ್ಲ ನೀನು ಭಜನೆ ಜಾಸ್ತಿ ಮಾಡಿಲ್ಲ ಕಣ್ರಿ ಏನು ಬೇಕಾದ್ರು ನೀವು ಜಾಸ್ತಿ ಭಜನೆ ಮಾಡಿಲ್ಲ ಪ್ರೇಮ ಜಾಸ್ತಿ ತೋರಿಸಿಲ್ಲ ನೀವು ಅದಕ್ಕೆ ನಿಮ್ಮ ದೇವ್ರ ಹತ್ರ ಬಂದಿಲ್ಲ ಅವನಿಗೆ ಬೇರೆ ಬೇರೆ ಕೆಲಸನೂ ಇರುತ್ತೆ ಕಣ್ರಿ ಅಯ್ಯೋ ನಿಮ್ದು ಒಬ್ಬರೇನಾ ನೀವು ಅವ್ನು ಬೇಕಾದ ಜನರು ನೋಡ್ಕೋಬೇಕಾಗಿದೆ ಅಂತೆಲ್ಲ ಹೇಳಬೇಕು ಅದ್ವೈತ ಚಿಂತಕರಿಗೆ ದೇವರು ದೂರನೂ ಅಲ್ಲ ಅದು ಬೇರೇನೂ ಅಲ್ಲ ನಾನೇ ಆಗಿರೋ ನಾನು ನಾನು ನೀನು ಎಷ್ಟು ಸಲ ಹೇಳ್ತೀವೋ ಅಷ್ಟು ಸಲನೂ ಪರಮಾತ್ಮನೇ ನಾನು ಅಂತ ಹೇಳ್ತಾ ಇರೋದು ಆ ಅರಿವು ಅದು ನಾನು ಅನ್ನೋದು ಅರಿವು ಚೈತನ್ಯ ಪ್ರೇಮ ಸ್ವರೂಪ ಅದು ಪರಮಾತ್ಮನನ್ನೇ ಗುರುತಿಸ್ತಾ ಇರೋದು ಹೀಗೆ ತಿಳ್ಕೊಂಬಿಟ್ರೆ ಎಷ್ಟು ಸಲವಾದರೂ ನಾನು ಅನ್ನೋದು ಹೇಳಿ ಅಬ್ಬಾ ಅದೇ ಸಂತೋಷ ಯಾಕೆ ಅಷ್ಟು ಸಲ ನಾನು ಅಂತ ಎದ್ದಾಗ ನಾನು ಪರಮಾತ್ಮನನ್ನು ನಾನು ಅಂತ ಅನ್ಕೋತಾ ಇದ್ದೀನಿ ನೋಡಿ ಎಷ್ಟು ಪೂಜೆ ಆಗೋಯ್ತು ಎಂಥ ಭಾವನೆ ಆಗೋಯ್ತು ಎಷ್ಟು ಸಲ ಹೇಳಿ ನಾನು ಅನ್ನೋದು ನಾನು ಆಗಿ ತೋರುತ್ತಿರುವವನು ಪರಮಾತ್ಮನೇ ಅಂತ ಯಾರು ತನ್ನತನವನ್ನೆಲ್ಲ ಅಡಗಿಸ್ಬಿಟ್ಟಿರೋನು ಅವನು ಮದ್ಗತ ಜೀವನನು ಅವನು ಮತ್ತೆ ಮತ್ತೆ ಅಂತಹ ವಿಚಾರವನ್ನೇ ಮತ್ತೆ ಒಬ್ಬರಿಗೊಬ್ಬರು ತಿಳಿಸ್ಕೊಡ್ತಾ ಇರ್ತಾರೆ ಕಥಯಂತಶ್ಚ ಕಥಯಂತಶ್ಚ ಜ್ಞಾನಬಲ ವೀರ್ಯಾದಿ ಧರ್ಮೈಹಿ ವಿಶಿಷ್ಟಮ್ಮ ಜ್ಞಾನಬಲ ವೀರ್ಯಾದಿ ಧರ್ಮೈಹಿ ವಿಶಿಷ್ಟಮ್ಮ ಇನ್ನು ಅದೇ ವಿಚಾರವನ್ನ ಹೇಳ್ತಾ ಇರ್ತಾರೆ ಕಥೆಯಂತಹ ಬೋಧಯಂತಹ ಅಂದ್ರೆ ತಿಳಿಸ್ಕೊಡ್ತಾ ಇರ್ತಾರೆ ಕಥೆಯಂತಹ ಅಂದ್ರೆ ಆ ಕಥೆಯನ್ನ ಆ ವಿಚಾರವನ್ನ ಮಾತಾಡ್ತಾ ಇರ್ತಾರೆ ಹೇಗೆ ಅಂದ್ರೆ ಪರಮಾತ್ಮನ ಜ್ಞಾನ ಶಕ್ತಿ ಬಲ ವೀರ್ಯ ಇವುಗಳು ಗುಣಲೀಲೆಗಳು ಅಂತ ಬೋಧಯಂತಹ ಎಂದರೆ ಪರಮಾತ್ಮ ಸ್ವರೂಪವನ್ನು ತಿಳಿಸ್ಕೊಡೋದು ತಿಳುವಳಿಕೆಯನ್ನು ಉಂಟು ಮಾಡೋದು ಪರಮಾತ್ಮ ವಿಚಾರದಲ್ಲಿ ಕಥೆಯಂತಹ ಅನ್ನುವಾಗ ಅವನು ರಾಮನಾಗಿ ಅವತರಿಸಿದಾಗ ಏನೇನು ಮಾಡ್ದ ಕೃಷ್ಣನಾಗಿ ಅವತರಿಸಿದಾಗ ಏನೇನು ಮಾಡ್ದ ಆ ಪರಮಾತ್ಮನು ಒಂದೇ ಅವತಾರ ಅಲ್ಲ ಕಂಡ್ರೆ ಅವನಿಗೆ ಬೇಕಾದಷ್ಟು ಅವತಾರಗಳಿದೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪ್ರತಿಯೊಬ್ಬ ಮಹಾತ್ಮನೂ ಪರಮಾತ್ಮನ ಅವತಾರವೇ ಅಂತ ಯಾರು ತಿಳ್ಕೊತಾನೋ ಅವನು ಮಹಾತ್ಮನಾಗ್ತಾನೆ ಅದು ಪರಮಾತ್ಮನ ಅವತಾರ ನಾವು ಅನ್ಕೋತಾ ಇರೋದು ಯಾರು ಏನೇ ತಿಳ್ಕೊಂಡು ಇದೆಲ್ಲವೂ ಪರಮಾತ್ಮನ ಅವತಾರವೇ ಇದು ಅವತಾರ ಅಂದ್ರೇನು ಇಳಿದು ಬಂದದ್ದು ಅಂತ ಪರಮಾತ್ಮನು ತನ್ನ ಸ್ವರೂಪವನ್ನು ಜಾರಿಸಿ ಕೆಳಕ್ಕೆ ಇಳಿದ್ರೆ ಅದಕ್ಕೆ ಅವತಾರ ಭಾರಿ ಕಷ್ಟಪಡ್ಬೇಕು ಈಗ ಜಾಸ್ತಿ ಕೆಳಕ್ಕೆ ಕೇಳಿ ಬಂದಿದ್ದನ್ನ ನಾವು ದೊಡ್ಡದು ಅಂತ ಇದ್ದೀವಿ ಪರಮಾತ್ಮನ ಅವತಾರ ಅಂತೇಳಿ ಏನನ್ನ ಕೆಳಕ್ಕೆ ಕೇಳಿ ಬಂದಿದ್ದ ನಮಗೋಸ್ಕರವಾಗಿ ಕೆಳಕ್ಕೆ ಕೇಳಿ ಬಂದ್ರೆ ನೀವು ತುಂಬಾ ದೊಡ್ಡವರು ಹೌದು ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿದ್ದವ್ರು ಇಳಿದ್ ಬಂದ್ರಲ್ಲಪ್ಪ ನಮಗೋಸ್ಕರವಾಗಿ ನಮ್ಮನ್ನ ಎತ್ಕೊಂಡು ಹೋಗಕ್ಕೆ ಅವ್ರು ಕೆಳಕ್ಕೆ ಕೇಳಿ ಬಂದ್ರಲ್ಲ ಶಂಕರ ಗುರುಗಳು ಸಚ್ಚಿದಾನಂದ ಗುರುಗಳು ರಮಣ ಮಹರ್ಷಿಗಳು ಪರಮಹಂಸರು ಎಂತೆಂಥ ಮಹಾತ್ಮರು ನಮಗೆ ತೋರಿ ಬರ್ತಾರೋ ಅವರೆಲ್ಲ ಪರಮಾತ್ಮನ ಅವತಾರಿಗಳು ಅವ್ರು ತಿಳಿಸ್ಕೊಡೋದೇನು ನೀನು ಅವತಾರವೇ ಕಣಯ್ಯ ನೀನು ಬೇರೆ ಅಲ್ಲ ನಿನ್ನ ಹಿಡ್ಕೊಂಡು ನಮ್ಮನ್ನು ಮೇಲೆ ಕರ್ಕೊಂಡು ಹೋಗ್ತಾರೆ ನೀನು ಪರಮಾತ್ಮನೇ ಆಗಿದೆಯಾ ಅಂತ ತಿಳಿಸ್ಕೊಡ್ತಾರೆ ಅವಾಗ ಗೊತ್ತಾಗುತ್ತೆ ಒಂದಲ್ಲ ಅವತಾರ ಪರಮಾತ್ಮನಿಗೆ ಇದೆಲ್ಲವೂ ಪರಮಾತ್ಮನ ಅವತಾರವೇ ಪರಮಾತ್ಮನನ್ನ ತಪ್ಪು ತಿಳ್ಕೊಂಡಿದ್ದು ಅಂತ ಅವತಾರಗಳು ಅಂದ್ರೆ ಏನು ಹೇಳಿ ಪರಮಾತ್ಮನನ್ನ ಹೀಗೆ ತಪ್ಪು ತಿಳ್ಕೊಂಡ್ಬಿಟ್ವಿ ನಾನಾಗಿ ತಪ್ಪು ತಿಳ್ಕೊಂಡ್ಬಿಟ್ಟೆ ಇದು ಒಂದು ವ್ಯಕ್ತಿಯಾಗಿ ತಪ್ಪು ತಿಳ್ಕೊಂಡ್ಬಿಟ್ಟೆ ಅಂತ ಆದರೂ ಅವತಾರಗಳಲ್ಲಿ ವಿಶಿಷ್ಟವಾದ ಅವತಾರಗಳಿವೆ ಕೆಲವೊಂದು ಅವತಾರಗಳು ಆ ಕಾಲಕ್ಕೆ ತೋರಿ ಅಡಗೋಗ್ಬಿಡ್ತು ಈಗ ನರಸಿಂಹ ಅವತಾರ ವಾಮನ ಅವತಾರವೆಲ್ಲ ತುಂಬ ದಿನ ಏನಿರಲಿಲ್ಲ
ರಾಮಕೃಷ್ಣಾದಿ ಅವತಾರಗಳು ತುಂಬಾ ವರ್ಷಗಳ ಕಾಲ ಇದ್ದು ಜಗತ್ತಿಗೆ ಬೋಧನೆ ಮಾಡಿದರು ತಮ್ಮ ನಡೆನುಡಿಗಳಿಂದ ಅದನ್ನು ತಿಳಿಸಿಕೊಟ್ರು ಆ ನಡೆನುಡಿಗಳು ನಮಗೆ ಅನುಕೂಲ ಮಾಡಿಕೊಡುತ್ತೆ ಅದರಿಂದ ಜ್ಞಾನಬಲ ವೀರ್ಯಾದಿ ಧರ್ಮಗಳಿಂದ ಕೂಡಿಕೊಂಡಂತ ಪರಮಾತ್ಮನನ್ನ ಮತ್ತೆ ಮತ್ತೆ ಅವರು ಆ ವಿಚಾರವನ್ನ ಗುಣಗಳಿಂದ ಕೂಡಿಕೊಂಡ ಕಥೆಯನ್ನ ಮಾತಾಡ್ತಾ ಇರ್ತಾರೆ ಅಂತ ಗುಣಲೀಲಾ ಸ್ಮರಣೆ ನಾಮಸ್ಮರಣೆ ರೂಪಸ್ಮರಣೆ ಗುಣಲೀಲಾ ಸ್ಮರಣೆಗಳು ಈಗ ಜಗತ್ತು ಅಂದ್ರೆ ನಾಮ ರೂಪ ಕ್ರಿಯೆ ಈ ನಾಮವನ್ನ ಈ ನಾಮಗಳೆಲ್ಲವೂ ಪರಮಾತ್ಮನ ನಾಮ ಅಂತ ಹೇಳಿ ಧ್ಯಾನ ಮಾಡಿದ್ರು ಉತ್ತಮವಾದದ್ದು ಪರಮಾತ್ಮನಿಗೆ ಒಂದು ನಾಮವಿದೆ ಅದನ್ನೇ ನಾನು ಸ್ಮರಿಸುತ್ತೇನೆ ಅನ್ನೋದು ಪರವಾಗಿಲ್ಲ ರಾಮ ಎಂಬುದು ಪರಮಾತ್ಮನ ಹೆಸರು ನಾನು ಅದನ್ನೇ ಮತ್ತೆ 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 ಉಚ್ಚರಿಸುತ್ತೇನೆ ಅನ್ನೋದು ಒಂದು ಇಲ್ಲಿ ಏನೇ ನಾಮ ಹೆಸರು ಅನ್ನೋ ತೋರಿ ಬರ್ತಾ ಇದೆಯೋ ಅದೆಲ್ಲ ಪರಮಾತ್ಮನ ಹೆಸರೇ ಅದು ಇನ್ನೂ ಮೇಲ್ಮಟ್ಟದ್ದು ವಿಭೂತಿಯಾಗೋಯ್ತು ನಾಮ ಎಂಬುದೇ ಪರಮಾತ್ಮನ ವಿಭೂತಿ ರೂಪಗಳು ಈ ರೂಪ ಏನ್ ತೋರಿ ಬರ್ತಾ ಇದೆಯೋ ಅದೆಲ್ಲ ಪರಮಾತ್ಮನ ರೂಪವೇನ ಮೊದಲೇ ಪರಮಾತ್ಮನನ್ನು ನಾನು ಕೃಷ್ಣ ರೂಪದಿಂದ ನೋಡುತ್ತೇನೆ ರಾಮರೂಪದಿಂದ ನೋಡುತ್ತೇನೆ ಬ್ರಹ್ಮ ರೂಪದಿಂದ ನೋಡುತ್ತೇನೆ ಅದಕ್ಕೊಂದು ರೂಪವನ್ನು ಇಟ್ಕೊಂಡು ಅದನ್ನೇ ಮತ್ತೆ ಚಿಂತನೆ ಮಾಡೋದು ಅದು ಒಂದು ರೀತಿ ಇನ್ನು ಕ್ರಿಯೆ ಕ್ರಿಯೆ ಎಂದರೆ ಈ ಎಲ್ಲ ಕ್ರಿಯೆಗಳು ಪರಮಾತ್ಮನಿಗೆ ಸೇರಿದ್ದು ಅಂತ ಚಿಂತನೆ ಮಾಡೋದು ಒಂದು ಪರಮಾತ್ಮನು ಕೃಷ್ಣಾವತಾರದಲ್ಲಿ ಇಂತಿಂಥ ಕ್ರಿಯೆಗಳನ್ನು ಮಾಡಿದನು ರಾಮಾವತಾರದಲ್ಲಿ ಇಂತಿಂಥ ಕ್ರಿಯೆಗಳನ್ನು ಮಾಡಿದನು ಅಂತ ಹೇಳಿ ಆ ಕ್ರಿಯೆಯಿಂದ ಅವನು ಗುರುತಿಸ್ಕೊಳ್ಳೋದು ಎಲ್ಲವೂ ಸಾಧನ ಗುರುತಿಸ್ಬೇಕು ನಿಜ ಇರುವಂತಹ ತತ್ವವನ್ನು ಗುರುತಿಸಿಕೊಳ್ಳುವುದಕ್ಕೆ ಅವೆಲ್ಲ ಸಾಧನವಾಗಿದೆ ಯಾವುದೋ ಕಾಲದ ಯಾವುದೋ ದೇಶದ ಅವತಾರ ಅಂದಾಗ ನಿಮಗೆ ಎಲ್ರಿಗೂ ಇಷ್ಟವಾಗಬೇಕು ಅಂತೇನಿಲ್ಲ ಆದ್ದರಿಂದ ಉತ್ತಮವಾದ ನಾಮರೂಪ ಕ್ರಿಯೆಗಳ ಸ್ಮರಣೆ ಯಾವುದೋ ಈ ಎಲ್ಲ ನಾಮಗಳು ಪರಮಾತ್ಮನ ನಾಮವೇ ಎಲ್ಲ ರೂಪವೂ ಪರಮಾತ್ಮನ ರೂಪವೇ ಎಲ್ಲ ಕ್ರಿಯೆಗಳು ಪರಮಾತ್ಮನ ಕ್ರಿಯೆ ಒಂದು ಇರುವೆ ಮಾಡುತ್ತಿರುವ ಕ್ರಿಯೆ ಆಗ್ಬೋದು ಹಿರಣ್ಯಗರ್ಭ ಚತುರ್ಮುಖ ಬ್ರಹ್ಮ ಮಾಡುತ್ತಿರುವ ಕ್ರಿಯೆ ಆಗ್ಬೋದು ಎಲ್ಲ ಕ್ರಿಯೆಯೋ ಪರಮಾತ್ಮನ ಕ್ರಿಯೆನೇ ಪರಮಾತ್ಮನ ಕ್ರಿಯೆ ಪರಮಾತ್ಮನನ್ನೇ ತಲುಪಿಸುತ್ತೆ ಈಗ ನಾನು ಯಾವುದೋ ಒಂದು ಕ್ರಿಯೆ ಮಾಡಿದ್ರೆ ಒಂದು ಏನ್ರಿ ಈ ಥರ ಮಾಡಿದ್ರು ನನಗೆ ತಾನೇ ತಂದು ತಲುಪಿಸೋದಲ್ಲ ನೀವು ಅಲ್ವಾ ಏನೋ ಅಲ್ಲಿ ಚೇಷ್ಟೆ ಮಾಡಿಕೊಂಡ್ರು ಹುಡುಗರು ಇವರು ಬಾಲ್ ಹೊಡಿತಾರೆ ಪಕ್ಕದ ಮನೆಗೆ ಆ ಬಾಲ್ ಅವ್ರು ಬಂದು ಹೇಳ್ತಾರೆ ನಿಮ್ಮ ಹುಡುಗರು ನಮ್ಗೆ ಬಾಲ್ ಹೊಡೆದ್ರು ಈಗ ಆ ಕ್ರಿಯೆ ಯಾರನ್ನು ವಾಪಸ್ ತರಿಸುತ್ತೆ ಅವ್ರು ಮಾಡಿದ ಕ್ರಿಯೆ ಅವರಿಗೆ ತಗೊಂಬಂದೆ ಹಾಗೆ ಎಲ್ಲ ಕ್ರಿಯೆಗಳು ಪರಮಾತ್ಮನ ಕ್ರಿಯೆನೇ ಅಂತ ಹೇಳಿ ಚಿಂತನೆ ಮಾಡೋದು ಅವಾಗ ಅದು ಪರಮಾತ್ಮನ ತಲುಪಿಸುತ್ತೆ ಎಲ್ಲ ನಾಮಗಳು ಎಲ್ಲ ರೂಪಗಳು ಎಲ್ಲ ಕ್ರಿಯೆಗಳು ಪರಮಾತ್ಮನಿಗೆ ಸೇರಿದ ಇದು ಅತ್ಯುತ್ತಮವಾದ ಚಿಂತನೆ ಇದು ಅವನಿಗೆ ಪರಮಾತ್ಮ ವಿಸ್ಮರಣೆನೇ ಆಗೋಲ್ಲ ಹೀಗೆ ಚಿಂತನೆ ಮಾಡೋವನಿಗೆ ಯಾವ ಶಬ್ದ ಕೇಳಿ ಅವನಿಗೆ ಪರಮಾತ್ಮ ಬೇಜಾರು ಆಗಲ್ಲ ಈಗ ಒಂದಾನೊಂದು ರೂಪವನ್ನ ಒಂದಾನೊಂದು ನಾಮವನ್ನ ಒಂದಾನೊಂದು ಕ್ರಿಯೆಗಳನ್ನ ಇಟ್ಕೊಳ್ಳೋವನಿಗೆ ಏನಾಗುತ್ತೆ ಅದಕ್ಕಿಂತ ಬೇರೆಯಾದಂತಹ ಶಬ್ದಗಳೆಲ್ಲ ಕೇಳಿಸಿದ್ರೆ ಅಯ್ಯೋ ನನ್ಗೆ ಡಿಸ್ಟರ್ಬ್ ಆಗ್ತಾ ಇದೆ ಅನ್ಸತ್ತೆ ಭಕ್ತರಲ್ಲಿ ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಓಡೋಗ್ಬಿಡ್ತಾರೆ ಯಾವುದು ಬೇಡಪ್ಪ ನಮ್ಗೆ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ ಏನಾದರೂ ಕಣ್ಣಿ ರೂಪ ಇದು ಪರಮಾತ್ಮನ ರೂಪವೇ ಏನಾದರೂ ಶಬ್ದ ಕೇಳಿ ಪ್ರತಿಯೊಂದು ಶಬ್ದವೂ ಪರಮಾತ್ಮನ ನಾಮವೇ ಹೆಸರು ಹೆಸರು ಅಂದ್ರೇನು ಶಬ್ದಗಳು ಗುಂಪು ತಾನೆ ಯಾವುದಾದ್ರೂ ಶಬ್ದ ಕೇಳಿ ಒಂದು ಹಕ್ಕಿಯ ಕೂಗು ಕೇಳಿ ಇನ್ನೊಂದೇನೋ ಕೇಳಿ ಮತ್ತೊಂದೇನೋ ಶಬ್ದ ಕೇಳಿ ಪ್ರತಿಯೊಂದು ಶಬ್ದವೂ ಪರಮಾತ್ಮನ ನಾಮವೇ ಅಂಥೇಳಿ ಯಾರು ಚಿಂತನೆ ಮಾಡ್ತಾನೋ ಅವನಿಗೆ ಇನ್ನೂ ಖುಷಿಯಾಗ್ತಾ ಇರತ್ತೆ ಪ್ರಪಂಚದಲ್ಲಿ ಇರೋಕ್ಕೆ ಅವನಿಗೇನು ಬೇಜಾರಿಲ್ಲ ಏನು ಶಬ್ದನಾದರೂ ಕೇಳಿ ನಮಗೇನು ಅದು ಪರಮಾತ್ಮನ ನಾಮ ಏನು ರೂಪನಾದರೂ ಕಾಣಲಿ ಅದು ಪರಮಾತ್ಮನ ರೂಪ ಯಾವ ಕ್ರಿಯೆನಾದರೂ ತೋರು ಬರಲಿ ಇಲ್ಲಿಂದಾದರೂ ಯಾವುದಾದ್ರೂ ಕ್ರಿಯೆ ನಡೀಲಿ ಅದು ಪರಮಾತ್ಮನ ಕ್ರಿಯೆ ಈಗ ಚಿಂತೆ ಮಾಡಬೇಕು ಅಂದರೆ ಬೇರೆ ಬೇರೆ ಪ್ರಕಾರಗಳನ್ನು ಅರಸ್ಕೋತಾ ಇರಬೇಕಾಗುತ್ತೆ ಯಾಕೆಂದರೆ ಮನಸ್ಸು ತುಂಬ ಭಾವಗಳಲ್ಲಿ ಬದಲಾಗ್ತಾ ಇರುತ್ತೆ ಆವತ್ತಾವತ್ತಿನ ಆಹಾರದ ಚಿಂತನೆ ಆಹಾರದಿಂದ ದೈಹಿಕ ಸ್ಥಿತಿಯಿಂದ ಹಿಂದಿನ ಜನ್ಮದ ಕರ್ಮಗಳು ಆಯಾಯ ಕಾಲಕ್ಕೆ ಬಂದು ಹೊಳೆಯೋದು ಈ ಎಲ್ಲ ಕಾರಣದಿಂದ ಏನಾಗುತ್ತೆ ಮನಸ್ಸು ಬೇರೆ ಬೇರೆ ಮೋಡಿಗೆ ಹೋಗಿ ಕೂತ್ಕೋತಾ ಇರುತ್ತೆ ಆ ಬೇರೆ ಬೇರೆ ಮೋಡಲ್ಲಿ ಬೇರೆ ಬೇರೆ ಇದರಲ್ಲಿ ಆಗಲೂ ನಾನು ಚಿಂತನೆಯನ್ನು ಕಳ್ಕೊಳ್ಳದೆ ಇರೋದು ಹೇಗೆ ಅಂತ ಆಗ್ಬೇಕಲ್ಲ ಅದಕ್ಕೆ ಸತತಂ ಕೀರ್ತಯಂತಹ ಭಾರಿ ಮುಖ್ಯ ನನಗೆ ಸತತ ಕೀರ್ತನೆ ಮಾಡೋವನಿಗೆ ನನಗೆ ಇಷ್ಟವಾದ ವಿಷಯ ಇದೋ ನಾನು ಇದನ್ನೇ ಪಡ್ಕೋಬೇಕು ಅಂತ ಗುರಿಯಲ್ಲಿ ನಿಶ್ಚಿತತೆ ಇರಬೇಕು ಆವಾಗ ಸತತ ಕೀರ್ತನೆಯನ್ನು ಸಹಜವಾಗಿ ನಡೆಯುತ್ತೆ ಏನೋ
ಇದನ್ನ ಪಡ್ಕೋಬೇಕು ಅದಕ್ಕೋಸ್ಕರ ಇದನ್ನ ಭಜನೆ ಮಾಡ್ತಾ ಇದ್ದೀನಿ ಅನ್ನೋನಿಗೆ ಸ್ವಲ್ಪ ಹೊತ್ತು ನಡೆಯುತ್ತೆ, ಅದು ಪಡ್ಕೊಳ್ಳೋವರೆಗೆ ನಡೆಯುತ್ತೆ, ಪಡ್ಕೊಂಡ ಮೇಲೂ ಬಿಟ್ಬಿಡ್ತಾನೆ, ಸಿಗ್ಲಿಲ್ಲ ಅಂದ್ರೂ ಬಿಡ್ತಾನೆ. ಎಷ್ಟೋ ಸಲ ಭಜನೆ ಮಾಡಿದ್ವಿ ಕಂಡ್ರೆ ಏನು ಸಿಗ್ಲಿಲ್ಲ ಇದು, ಸಿಕ್ಕಿದ್ಮೇಲೂ ಸಿಕ್ತಲ್ಲ ಅಂತಾನೆ ಬಿಡ್ತಾನೆ. ಅದು ಆರ್ಥೋ ಜಿಜ್ಞಾಸು ಅರ್ಥಾರ್ಥಿಗಳು ಸೇರಿಸ್ಬಿಡ್ತಾರೆ ಅದನ್ನೆಲ್ಲ. ಒಂದು ಬರೀತಾರೆ ಆಚಾರ್ಯರು, ಆರ್ಥೋ ಜಿಜ್ಞಾಸು ಅರ್ಥಾರ್ಥಿಯಲ್ಲಿ ಅವನ್ನೆಲ್ಲ ಸೇರಿಸ್ಬಿಡ್ತೀವಿ. ಆದರೆ ಜ್ಞಾನೀತ್ವಾತ್ಮೈವ ಮೇ ಮತಂ ಇದೆಯಲ್ಲ, ಯಾರೋ ತಾನಾಗಿ ಪರಮಾತ್ಮನನ್ನ ಇಚ್ಛೆ ಪಡ್ತಾ ಇದ್ದಾನೋ, ಪರಮಾತ್ಮನು ನಾನು ಆಗಿ ನಾನು ಅನ್ನೋದನ್ನು ಸೇರಿಸ್ಕೊಂಡು ಜಗತ್ತಿನಲ್ಲಿ ಏನೇನು ತೋರಿ ಬರ್ತಾ ಇದೆಯೋ ಎಲ್ಲವೂ ಪರಮಾತ್ಮನೇ ಅಂತೇಳಿ ಚಿಂತನೆ ಮಾಡ್ತಾ ಇದ್ದಾನೋ, ಅವನಿಗೆ ತಾನಾಗ್ಬಿಟ್ಟಿದ್ದಾನೆ ಪರಮಾತ್ಮ, ನಾನು ಆಗಿಯೂ ತೋರಿ ಬರ್ತಾ ಇದ್ದಾನೆ. ಆದ್ರಿಂದ ಅವನಿಗೆ ದೂರ ಇದ, ಅವನ ಚಿಂತನ ರೀತಿಯೇ ಬೇರೆ. ಹಾಗೆ ಇನ್ನು ತುಷ್ಯಂತಿ ಚ ಪರಿತೋಷಮುಪಯಾಂತಿ ಚ ರಮಂತಿ ಚ ರತಿಂಚ ಪ್ರಾಪ್ನುವಂತಿ ಪ್ರಿಯಸಂಗತ್ಯ ಇವ ರಮಂತಿ ಚ ರತಿಂಚ ಪ್ರಾಪ್ನುವಂತಿ ಪ್ರಿಯಸಂಗತ್ಯ ಇವ. ಇವರು ಅದೇ ವಿಷಯ ಮಾತಾಡ್ತಾ ಇದ್ರೆ ಅಂದ್ರೆ ಬೇಜಾರಾಗಲ್ವೇನ್ರಿ ಅಂತ ನೀವೇನಾರು ಕೇಳಿದ್ರೆ, ನಿಮಗೆ ಇಷ್ಟವಾದ ವಿಷಯಗಳನ್ನ ನೀವು ಮತ್ತೆ ಮಾತಾಡ್ತಾ ಇರ್ತೀರಲ್ಲ, ನಿಮಗೆ ಬೇಜಾರಾಗ್ತಾ ಇದೆಯಾ? ಮಕ್ಕಳ ಬಗ್ಗೆ ಇಷ್ಟಿಷ್ಟು ಹೊಗಳ್ಕೊತಿರಲ್ಲಪ್ಪ, ಹೆಂಡತಿ ಬಗ್ಗೆ ಅಷ್ಟು ಹೊಗಳ್ತೀಯಲ್ಲ, ಗಂಡನ ಬಗ್ಗೆ ಅಷ್ಟು ಹೊಗಳ್ತೀಯಲ್ಲ, ಮತ್ತೆ ಅದೇ ಮಾತಾಡ್ತಿರಲ್ಲ, ಅದೇ ಕೆಲಸ ಮಾಡ್ತಿರಲ್ಲ, ಬೇಜಾರಾಗ್ತಾ ಇಲ್ವ ನಿಮಗೆ ಅಂದರೆ? ಇಲ್ಲ ಕಣ್ರಿ, ನಮ್ಗೆ ಇಷ್ಟವಾಗಿದೆ ಇದೆಯಾ? ಅದೇ ಇಲ್ಲೋ, ಇಷ್ಟವಾಗಿದೆ ಅಷ್ಟೇ ಅಲ್ಲ, ಅದರಲ್ಲಿ ಸಂತೋಷವನ್ನು ಪಡೆದಿದೀಯ. ಮಕ್ಕಳನ್ನು ಪ್ರೀತಿಸೋನು ಒಂದು ಸಲನೂ ಸಂತೋಷ ಬರಲಿಲ್ಲ ಅಂದರೆ ಅವ್ನಿಗೆ ಪ್ರೀತಿಸ್ಬೇಕು ಅನ್ಸಲ್ಲ. ಯಾವ್ಯಾವುದೋ ಸಂದರ್ಭದಲ್ಲಿ ಸಂತೋಷದ ಆಭಾಸ ಆಗ್ಬಿಟ್ಟಿರುತ್ತೆ ಅವನಿಗೆ, ಬಾಬಾ ನೋಡಿ ಎಂಥ ಸಂತೋಷ ಹೊಂದಿದೆ ನಾನು ಮಕ್ಕಳಿಂದ ಅಂಥೇಳಿ ಆ ಸಂತೋಷವನ್ನು ನೆನಪಿಗಿಟ್ಕೊಂಡು ಮತ್ತೆ ಅದೇ ಸಂತೋಷ ಬರುತ್ತೇನೋ ಬಯಸ್ತಾ ಇರ್ತೀಯ. ಇಲ್ಲೂ ಹಾಗೇನೆ, ಇವರು ಆ ಒಂದೊಂದು ಸಲ ಭಗವತ್ ಚಿಂತನೆಯನ್ನು ಮಾಡಿದಾಗಲೂ ಆ ರೀತಿಯಾದ ಮಾತುಗಳನ್ನಾಡಿದಾಗ, ಆ ರೀತಿಯಾಗಿ ಭಗವಂತನ ದೇವತಾ ಮೂರ್ತಿಗಳ ದರ್ಶನ ಮಾಡಿದಾಗ ಅವರು ಆ ಸಂತೋಷ ಹೊಂದಿರ್ತಾರೆ. ತುಷ್ಯಂತಿ ಪರಿತೋಷಂ ಉಪಯಾಂತಿ, ಪರಿತೋಷವನ್ನು ಸಂಪೂರ್ಣ ಸಂತೋಷವನ್ನು ಹೊಂದಿರ್ತಾರೆ. ಈಗ ಯಾರಿಗೋ ರಾಮ ಇಷ್ಟ ಅಂತ ಹೇಳಿ, ರಾಮ ಇಷ್ಟ ಅಂದರೆ ರಾಮನ ಮೂರ್ತಿಯನ್ನು ನೋಡಿದ ತಕ್ಷಣ ಅವನಿಗೆ ಖುಷಿಯಾಗಲ್ಲ, ಅಲ್ವಾ? ಈಗ ನಮ್ಮ ಇವನಿಗೆ ಹನುಮಂತ ಇಷ್ಟ, ಅವನಿಗೆಲ್ಲರೂ ಹನುಮಂತನ ರೂಪ ಹೇಳಿದ್ರೆ ಹೈ ನಮ್ಮ ಹನುಮಂತ ಅಂತ ಅವನಿಗೆ ಇಷ್ಟ ಆಗತ್ತೆ, ಅವನು ಸಂತೋಷ ಹೊಂದುತ್ತಾನೆ. ಒಮ್ಮೊಮ್ಮೆ ಸಂತೋಷ ಹೊಂದಿದ ತಕ್ಷಣ ಅದು ಆ ಸಂತೋಷ ಮತ್ತಿನ್ನೊಂದ್ಸಲ ಚಿಂತನೆ ಮಾಡು ಅಂತ ತಿಳಿಯುತ್ತೆ. ಲೋಕದಲ್ಲಿ ಹಾಗೆ ತಾನೇ ಇರೋದು, ನೀವು ಒಮ್ಮೆ ಸಂತೋಷ ಹೊಂದಿರ್ತೀರಿ, ಅದಕ್ಕೋಸ್ಕರವಾಗಿ ಮತ್ತೆ ಕೆಲಸ ಮಾಡಬೇಕು ಅಂತ ಆಸೆ ಬರುತ್ತೆ ನಿಮಗೆ. ಹಾಗೇನೆ ಇವರು ಕೂಡ ಆ ಪರಿತೋಷವನ್ನು ಹೊಂದುತ್ತಾರೆ, ಆದ್ದರಿಂದ ಅವರಿಗೆ ಮತ್ತೆ 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 ಅದರ ಬಗ್ಗೆನೇ ಚಿಂತನೆ ಮಾಡಬೇಕು, ಅದನ್ನೇ ನೋಡಬೇಕು, ಅದನ್ನೇ ಕೇಳಬೇಕು ಅಂತ ಬಂದೇ ಬರುತ್ತೆ. ಮತ್ತೆ ರಮಂತಿ, ಆ ರತಿಯನ್ನು ಆ ಪ್ರಿಯ ಸಂಗತಿಯಲ್ಲಿ ಪ್ರಿಯವಾದ ವಸ್ತುಗಳನ್ನೇ ಸೇರಿಕೊಂಡಾಗ ಅವರು ಯಾವ ಆನಂದವನ್ನು ಆ ಕ್ರೀಡೆಯನ್ನು ಅನುಭವಿಸಿರ್ತಾರೋ, ಹಾಗೆ ಪರಮಾತ್ಮ ಪ್ರಿಯನ್ನು ಪ್ರೀತಿಸೋರು ಕೂಡ, ಪರಮಾತ್ಮ ಭಜಕರು ಭಕ್ತರು ಕೂಡ ಆ ಸಂತೋಷವನ್ನು ರತಿಯನ್ನಲ್ಲಿ ಹೊಂದಿರ್ತಾರೆ. ಆದ್ದರಿಂದ ಅವ್ರಿಗೆ ಅದೇನು ಬೇಜಾರಾಗಲ್ಲ. ನೀವು ಹೇಗೆ ಅದು ಹೇಗಾಗಲಿ ಪರಮಾತ್ಮನ ಅವರು ಮತ್ತೆ ಭಜಿಸ್ತಾರೆ ಪ್ರೀತಿಸ್ತಾರೆ ಬೇಜಾರಾಗಲ್ವಾ ಅಂತ ನೀವು ಕೇಳಿದರೆ ನಾನು ನಿಮ್ಮನ್ನು ಕೇಳ್ತೀನಿ, ಅದು ಹೇಗ್ರಿ ಆ ಮಕ್ಕಳು ನಿಮ್ಮನ್ನು ಹೊಡೆದ್ರು ಬಿಡಿದ್ರು ಅದನ್ನೇ ಪ್ರೀತಿಸ್ತೀರಿ ನೀವು ಅಂತ ಅವ್ರು ಉಗಿತಾರೆ ಅಂತಾರೆ, ಮತ್ತೆ ನಮ್ಮ ಮಕ್ಕಳು ಅಂತ ಹೇಗ್ರಿ ಅಂತೀರಿ ನೀವು, ಮತ್ತೆ ದುಃಖ ಅನುಭವಿಸ್ತಾನೆ ಇದ್ದೀರಿ, ಆ ವಿಷಯಗಳ ಬಗ್ಗೆ ಹೇಗ್ರಿ ಪ್ರೇಮ ಸಂಪಾದನೆ ಮಾಡ್ತಾ ಇದ್ದೀರಿ? ಈಗ ಟಿ ವಿ ನೋಡಿ ದಿನಗಟ್ಟಲೆ ಟಿ ವಿ ನೋಡಿ ಸಂತೋಷ ಬಂದ್ಬಿಡ್ತಾರಪ್ಪ, ಕಣ್ಣು ನೋತಾ ಇರುತ್ತೆ, ಏನೋ ಆಗ್ತಾ ಇರುತ್ತೆ, ಅಲ್ಲಿ ತೋರಿಸಿದ ವಿಷಯಗಳಲ್ಲೇ ಬೇಜಾರು ಮಾಡ್ಕೋತಾ ಇರ್ತಾರೆ, ಅಯ್ಯೋ ಇವತ್ತು ಹೀಗಾಗ್ಬಿಡ್ತು ಸೀರಿಯಲಲ್ಲಿ ಹಾಗಾಗಬಾರ್ದಾಗಿತ್ತು ಅಂತ ಅದರಲ್ಲೇ ಸಾಯ್ತಾ ಇರ್ತಾರೆ, ಆದರೂ ಮತ್ತೆ ನೋಡ್ತಾ ಇರ್ತೀರಿ, ಅದು ಹೇಗ್ರಿ ನಿಮ್ಗೆ ಅದರಲ್ಲಿ ಸಂತೋಷ ಬರುತ್ತೆ ನಾವು ಕೇಳ್ತೀವಿ ಅಲ್ವಾ? ಅಂದರೆ ಅವರವರಿಗೆ ಯಾವುದು ಪ್ರಿಯತರವಾದ ವಿಷಯವಾಗಿದೆಯೋ, ಯಾವುದನ್ನು ಹೊಂದಿದರೆ ನಾನು ನನ್ನ ಜೀವನವನ್ನು ಸಾರ್ಥಕ ಮಾಡ್ಕೋತೀನಿ, ನನ್ನ ಸಂತೋಷಕ್ಕೆ ಇದೇ ಕಾರಣ ಅಂತ ಹೇಳಿ ನಾನು ಯಾವುದನ್ನು ಅನ್ಕೋತೀನೋ ಅದ್ರ ವಿಷಯದಲ್ಲಿ ನಾನು ಹೆಚ್ಚು ಕೆಲಸ ಮಾಡ್ತೀನಿ, ಅದನ್ನೇ ಬಯಸ್ತೀನಿ, ಅದನ್ನ ನಾನು ಸಂತೋಷವನ್ನು ಹೊಂದೇ ಹೊಂದ್ತೀನಿ ಅನ್ನೋದಂತೂ ಸತ್ಯವಾದ ವಿಷಯ. ನಮಗೆ ಗೊತ್ತು ವಿಷಯಗಳು ಪರಿಚ್ಛಿನ್ನ, ಬದಲಾಗತ್ತೆ, ನಾಶವಾಗತ್ತೆ. ಒಬ್ರು ತಮ್ಮನನ್ನು ತುಂಬ ಪ್ರೀತಿಸಿದ್ರು, ತಮ್ಮನಿಗೋಸ್ಕರ ಎಲ್ಲ ಮಾಡಿದ್ರು, ತಮ್ಮ ಕೊನೆಗೆ ನಾನು ಬೇರೆ ಆಗ್ಬಿಡ್ತೀನಿ. ಇವರಂದ್ರು ಅಯ್ಯೋ ನಾನು ಒಂದು ಸಣ್ಣ ಮಗು ಅನ್ಕೊಂಡ್ಬಿಟ್ಟಿದ್ದೆ, ನನ್ನ ತಮ್ಮ ಅನ್ಕೊಂಡ್ಬಿಟ್ಟಿದ್ದೆ, ಅವನೇನು ಸಣ್ಣ ಮಗು ಏನಲ್ಲ, ಅವನಿಗೆಲ್ಲ ಗೊತ್ತಾಗೋಗಿದೆ ಅಂತ ಇವ್ರಿಗೆ ದುಃಖ.
ಅಂದ್ರೆ ಬದಲಾಗುತ್ತೆ ನಿಮಗೆ ಗೊತ್ತಿಲ್ವಾ ಪ್ರತಿಯೊಬ್ಬ ವ್ಯಕ್ತಿಯೂ ಬದಲಾಗ್ತಾನೆ ಅವನಿಗೆ ಇಚ್ಛೆಗಳು ಬೇರೆ ಇದೆ ಕೇಳಿದ್ರೆ ಏನ್ರೇ ಅವರಿಗೆ ಇಚ್ಛೆ ಬೇರೆ ಇರಲ್ವೇನ್ರೇ ಇರುತ್ತೆ ಸ್ವಾಮಿ ಅವರಿಗೆ ವಾತಾವರಣಗಳಿಂದ ಅವರವರ ಇದರಿಂದ ಬದಲಾವಣೆಗೆ ಮನಸ್ಸಿನ ಬದಲಾವಣೆ ಆಗಲ್ವೇನ್ರೇ ಆಗುತ್ತೆ ಆದರೂ ನೀವು ಏನಂತೀರಿ ಅಲ್ಲ ಆದರೂ ನನ್ನನ್ನೇ ಪ್ರೀತಿಸಬೇಕು ಅಂತ ನೀವು ಬಯಸ್ತಾ ಇದೆ ಬದಲಾಗುವ ವಿಷಯಗಳು ಬೇರೆಯಾಗಿರುವ ವಿಷಯಗಳು ಅದಕ್ಕೆ ಸ್ವಂತಿಕೆ ಇಚ್ಛೆ ಅನ್ನೋದೆಲ್ಲ ಬೇರೆ ಇದ್ದರೂ ಕೂಡ ಅವನು ಯಾವತ್ತೂ ಒಂದಿನ ನನಗೆ ಸುಖ ಕೊಡುತ್ತೆ ಅಂತ ನೀವು ಕಲ್ಪಿತವಾಗಿ ಬಯಸ್ತಾ ಇದ್ದರೆ ಸುಖ ಸ್ವರೂಪನಾದ ಬದಲಾವಣೆನೇ ಇಲ್ಲದಿರುವ ನಿತ್ಯನಾದ ಪರಮಾತ್ಮನನ್ನ ಪ್ರೀತಿಸೋರಿಗೆ ಎಷ್ಟು ಸಂತೋಷ ಸಿಕ್ಕಿರಬೇಕು ಒಮ್ಮೆ ಆ ಸಂತೋಷವನ್ನು ಅನುಭವಿಸ್ಬಿಡ್ಲಿ ಕ್ಷಣ ಮಾತ್ರವಾದರೂ ಅನುಭವಿಸ್ಲಿ ಇನ್ನೀ ಪ್ರಪಂಚದ ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೋಬೇಕು ಅನ್ಸಲ್ಲ ಸುಳ್ಳು ಅಂತ ಅರ್ಥ ಆಗ್ತಾ ಹೋಗುತ್ತೆ ಆಮೇಲೆ ನಾನು ಏನೂ ಕಳ್ಕೊಂಡಿದ್ದೀನಿ ಅನ್ಸಲ್ಲ ಯಾವುದೂ ಸಿಗ್ಲಿಲ್ಲ ಅಂತ ಇಟ್ಕೊಳ್ಳಿ ಒಬ್ಬ ಭಕ್ತನಿಗೆ ರೈಕ್ವ ಚಂದೋಗಿದ ಬಂತಲ್ಲಪ್ಪ ಗಾಡಿ ಕೆಳಗೆ ಕೂತ್ಕೊಂಡು ಏನೂ ಇಲ್ಲ ಮೈಯೆಲ್ಲ ಕಜ್ಜಿ ನಾನೇನೋ ಕಳ್ಕೊಂಡಿದ್ದೀನಿ ಅಂದಿದ್ದ ಏನೋ ಕಳ್ಕೊಂಡಿಲ್ಲ ಯಾಕೆ ಉಪಾಸಕ ತತ್ವವನ್ನ ಬೆಳೆಸಾರ್ಬಿಟ್ಟಿದ್ದಾನೆ ಉಪಾಸನೆಯಿಂದ ತತ್ವ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾರೆ ಏನೋ ಕಳ್ಕೊಂಡಿದ್ದೀನಿ ಅನ್ಕೊಳ್ಳಲ್ಲ ಇದು ಯಾವುದೂ ಸಿಗ್ಲಿಲ್ಲ ಅಂದ್ರೂ ಏನೋ ಕಳ್ಕೊಂಡಿದ್ದೀನಿ ಅನ್ಕೊಳ್ಳಲ್ಲ ಅವರು ಅದು ಲೌಕಿಕರು ಎಲ್ಲ ಪಡ್ಕೊಂಡ್ರು ಏನೂ ಸಿಕ್ಕಿಲ್ಲ ಅಂತ ಲೌಕಿಕವನ್ನೇ ಬಯಸೋನ್ ಎಷ್ಟು ಇನ್ವೆಸ್ಟ್ ಮಾಡೋದು ಶ್ರಮ ಎಷ್ಟು ಇಷ್ಟೆಲ್ಲ ಪಡ್ಕೊಂಡ್ರು ಏನೂ ಇಲ್ಲ ಕಣ್ರಿ ಜೀವನದಲ್ಲಿ ಅಂತ ಕೊನೆಗೆ ಹೇಳಕ್ಕೆ ಶುರು ಮಾಡ್ತಾರೆ ನೀವು ಸಿಕ್ಕಿದ್ರೂ ಸಿಕ್ಕಿಲ್ಲ ಅಂದರೆ ಅವನು ಸಿಕ್ಕಿಲ್ಲ ಅದನ್ನು ಎಲ್ಲದೂ ಪಡ್ಕೊಂಡಿದ್ದೀನಿ ಅಂತಾನೆ ಯಾಕೆಂದ್ರೆ ಎಲ್ಲವೂ ಆಗಿರುವ ಪರಮಾತ್ಮನಲ್ಲಿ ನೆಲೆ ನಿಂತಿದ್ದಾನೆ ಅವನು ಪರಮಾತ್ಮನ ಹಿಡ್ಕೊಂಬಿಟ್ಟಿದ್ದಾನ ಅವನು ಅವನಿಗೆ ಇದು ಯಾವುದು ಬೇಕಾಗೇ ಇಲ್ಲ ಏನೂ ಯೋಚನೆ ಆಗಲ್ಲ ಒಂದ್ಸಲ ಆನಂದ ಅನುಭವಿಸಿ ನೋಡಬೇಕು ಆಗ ಗೊತ್ತಾಗುತ್ತೆ ಯೇ ಯಥೋಕ್ತೈ ಪ್ರಕಾರೈ ಭಜಂತೆ ಮಾಂ ಭಕ್ತಾಸ್ಸಂತಃ ಯೇ ಯಥೋಕ್ತೈ ಪ್ರಕಾರೈ ಭಜಂತೆ ಮಾಂ ಭಕ್ತಾಸ್ಸಂತಃ ಹೀಗೆ ಮೇಲೆ ಹೇಳಿದ ಪ್ರಕಾರಗಳಿಂದ ಯಾವುದಾದ್ರೂ ಒಂದು ಪ್ರಕಾರವನ್ನು ನೀವು ಯೂಸ್ ಮಾಡ್ಕೊಳ್ಳಿ ನಾಮಸ್ಮರಣೆಯನ್ನು ರೂಪಸ್ಮರಣೆಯನ್ನು ಗುಣಲೀಲಾ ಸ್ಮರಣೆಯನ್ನು ಇನ್ಯಾವುದೋ ಯಾವುದು ಬೇಡ ವಿಭೂತಿ ಇದೆಲ್ಲವೂ ಪರಮಾತ್ಮನ ವಿಭೂತಿಯೇ ಪರಮಾತ್ಮನಿಗಿಂತ ಬೇರೆ ಏನು ಇಲ್ಲ ಅಷ್ಟೇ ಸಾಕು ನಾಮಸ್ಮರಣೆನೂ ಇಲ್ಲ ಅಲ್ಲಿ ರೂಪಸ್ಮರಣೆನೂ ಇಲ್ಲ ಗುಣಲೀಲಾ ಸ್ಮರಣೆಗಳು ಇಲ್ಲ ಅಲ್ಲಿ ಏನಾದರೂ ತೋರಿ ಬರಲಿ ಅದೆಲ್ಲವೂ ಪರಮಾತ್ಮನೇ ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲ ಅಷ್ಟೇ ಸ್ಮರಣೆ ಹೀಗೆ ಅನೇಕ ಪ್ರಕಾರಗಳಿದೆ ಈ ಯಾವುದಾದರೂ ಒಂದು ಪ್ರಕಾರದಿಂದ ಭಗವಂತನನ್ನು ಭಕ್ತರಾಗಿ ಭಜಿಸೋರೇನಿದ್ದಾರೆ ಭಕ್ತರಾಗಿ ಅನ್ನೋ ಶಬ್ದ ಬರೀ ಮುಖ್ಯ ಇನ್ಯಾವುದಕ್ಕೋಸ್ಕರನೋ ಪರಮಾತ್ಮನನ್ನ ಪೂಜೆ ಮಾಡ್ತೀನಿ ಭಜನೆ ಮಾಡ್ತೀನಿ ಜಪ ಮಾಡಿಸ್ತೀನಿ ಮಾಡ್ತಾರೆ ನಮ್ಮ ಮನೆಯವ್ರಿಗೆ ತುಂಬಾ ಹುಷಾರಿಲ್ಲ ಅದಕ್ಕೆ ಸ್ವಲ್ಪ ಜಪ ಮಾಡಿ ಅದು ಜಪ ಮಾಡಿ ಹುಷಾರಾಯ್ತು ಸದ್ಯ ಜಪ ಮಾಡಿದ್ರಿಂದ ಹುಷಾರಾಯ್ತು ಅಂತ ಅವ್ರಿಗೆ ಅನ್ಸುತ್ತೆ ಆದ್ರೆ ಯಾರಿಂದ ಅದು ಆಯ್ತೋ ಅವನನ್ನೇ ಪ್ರೀತಿಸ್ಬೇಕು ಅಂತ ಅನ್ಸಲ್ಲ ಇದರ ಪ್ರೀತಿಗಾಗಿ ಅದನ್ನು ಉಪಯೋಗಿಸ್ಕೊತಾ ಇದ್ದಾರೆ ಅಷ್ಟೇನೆ ಅವರು ಆರ್ತರು ಕಷ್ಟದಲ್ಲಿರುವಾಗ ಪರಮಾತ್ಮನ ಸ್ಮರಣೆ ಮಾಡುವರು ಅವರು ಭಕ್ತರೇ ಅದು ನಿಜವಾದ ಭಕ್ತರಲ್ಲ ನಿಜವಾದ ಭಕ್ತರು ಬಂಧನದಿಂದ ಬಿಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಮತ್ತೆ ಶರೀರೇಂದ್ರಗಳ ಸಂಬಂಧ ನನಗೆ ಬೇಡ ನಾನು ಮತ್ತೆ ಜನ್ಮ ಮರಣಗಳ ಚಕ್ರಕ್ಕೆ ಸಿಲುಕಿಕೊಳ್ಳಬಾರದು ನಾನು ಪರಮಾತ್ಮನಿಗೋಸ್ಕರವಾಗಿ ಪರಮಾತ್ಮನನ್ನು ಭಜಿಸ್ತೀನಿ ಅಂತ ಯಾರು ಇರ್ತಾರಲ್ಲ ಪಡ್ಕೋಬೇಕಾದ ಪರಮಾತ್ಮನನ್ನೇ ಅದಕ್ಕೋಸ್ಕರವಾಗಿ ಪರಮಾತ್ಮನನ್ನು ಭಜಿಸ್ತಾ ಇದ್ದೀನಿ ಪರಮಾತ್ಮನ ಪಡ್ಕೊಂಡ್ರೆ ಏನಾಗುತ್ತೆ ಮತ್ತೆ ಜನ್ಮ ಮರಣಗಳ ಸಂಬಂಧ ನನಗಿರೋಲ್ಲ ನನಗೆ ಮತ್ತೆ ಈ ಜನ್ಮ ಮರಣಗಳ ಸಂಬಂಧ ಬೇಡ ಒಂದಾನೊಂದು ಶರೀರದಲ್ಲಿ ಅಭಿಮಾನ ಬರೋದು ಬೇಡ ಹಾಗೆ ಯಾರಿಗೆ ಅನ್ಸುತ್ತೆ ಗೊತ್ತಾ ಶರೀರೇಂದ್ರಿಯಗಳಲ್ಲೂ ಹೊರಗಿನ ವಿಷಯಗಳಲ್ಲೂ ಕಷ್ಟವನ್ನು ನೋಡೋರಿಗೆ ಅದು ಅರ್ಥ ಆಗುತ್ತೆ ಅದನ್ನು ಇಷ್ಟಪಡೋರಿಗೆ ಅರ್ಥ ಆಗಲ್ಲ ಇದು ತುಂಬಾ ಒಬ್ಬರಿದ್ರು ಇದಾರೆ ಇದ್ರು ಇದ್ರು ಯಾಕೆ ಭೂತಕಾಲ ಕೆನ್ಸರ್ಸ್ ಅಂತ ಇದ್ರು ಇದ್ದಾರೆ ಅವರು ಏನ್ ಕಷ್ಟವಾಗಿದೆ ಏನೋ ತಲೆನೋವು ಮುಗ್ನೋವು ಹೊಟ್ಟೆ ನೋವು ಬಂದ್ಬಿಟ್ರೆ ಅಷ್ಟಕ್ಕೆ ಜೀವನದ ಬಗ್ಗೆ ಬೇಜಾರು ಮಾಡ್ಕೊಂಡ್ಬಿಡ್ಬೇಕಾ ಅವೆಲ್ಲ ಬರುತ್ತೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿದ್ದೀನಿ ಅಂತ ಹೇಳ್ಬೇಕು ಅಂತಾರೆ ಅವರು ಏನೀಗ ದುಡ್ಡು ಚೆನ್ನಾಗಿ ದುಡ್ಡಿರಬೇಕು ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿರ್ಬೇಕು ಮನೆಯಲ್ಲಿ ತುಂಬ ಜನ ಇರಬೇಕು ಕಾರ್ಯಕ್ರಮಗಳು ನಡೀತಾ ಇರಬೇಕು ಕೈಗೆ ಹೊಚ್ಚದು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಗೆ ನಡೆಯಿತು ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಇದೆಯಲ್ಲ ಹಾಗೆ ಏನ್ ಕಷ್ಟ ಅಂತ ಅವ್ರು ಕೇಳೋರು ಅವರಿಗೆ ಎಲ್ಲವೂ ಚೆನ್ನಾಗಿದ್ರೆ ಹೀಗಿದ್ರೆ ಅನ್ನೋ ಒಂದು ಫುಲ್ ಇದಾಗ್ತಾ ಕಾಮ ಹಾಕ್ತಾ ಇದಾರೆ ಅವ್ರು ದುಡ್ಡಿದ್ದರೆ ಹೆಂಡತಿ ಮಕ್ಕಳು ಸರಿಯಾಗಿದ್ದರೆ ಇದ್ದರೆ ಅಂತಲೇ ಹಾಕ್ತಾ ಇದಾರೆ ಎಲ್ರಿಗೂ ಇಲ್ವಲ್ಲ ನಿಮ್ಗೆ ಗೊತ್ತಲ್ಲ ಅದು
ಇದಿಷ್ಟು ಕೂಡ ಈಗ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ ದುಡ್ಡು ಇದೆ ಆದರೆ ಯಾವ ಆಧಾರವನ್ನು ಇಟ್ಕೊಂಡು ಅದನ್ನೆಲ್ಲ ಚೆನ್ನಾಗಿದೆ ಅಂತ ಅದೇ ಬಿದ್ದು ಹೋಗುತ್ತಲ್ಲ ಅವಾಗ ಅವಾಗ ದುಃಖ ಆಗಲ್ವ ನಿಮಗೆ ಇಂಥ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗ್ಬೇಕಲ್ಲಪ್ಪ ಇಂಥ ದುಡ್ಡು ಸಂಪತ್ತನ್ನೆಲ್ಲ ಬಿಟ್ಟು ಹೋಗ್ಬೇಕು ಅನ್ನೋ ದುಃಖವಾದರೂ ಆಗುತ್ತೋ ಇಲ್ವೋ ಒಟ್ಟಿನಲ್ಲಿ ನೀವು ಯಾವುದನ್ನ ಆಧಾರವಾಗಿ ಇಟ್ಕೋತೀರೋ ಅದು ಪರಿಚ್ಛಿನ್ನವಾಗಿದ್ರೆ ಬದಲಾಯಿಸುವಂಥದ್ದಾಗಿರುತ್ತೆ ನಾಶವಾಗುವಂಥದ್ದಾಗುತ್ತೆ ನಾಶವಾಗುವುದು ಹೀಗೆಯೇ ಇರಲಿ ಶಬ್ದಕ್ಕೆ ಅರ್ಥ ಇದೆಯಾ ಹಾಗೆಯೇ ಇರುತ್ತಾರೋ ಇನ್ನು ಹೆಂಡತಿ ಮಕ್ಕಳು ನಮಗೆ ಹೊಂದಿಕೊಂಡು ಇದ್ದರೆ ಅನ್ನೋದಂತೂ ಇದ್ದರೇನೆ ಅದು ಅದು ಇದ್ದರೆ ಅದು ಇದ್ದರೇನೆ ಯಾವಾಗಲೂ ಯಾಕೆ ಅವ್ರಿಗೆ ಸ್ವಂತಿಕೆ ಇಲ್ವೇನೋ ಮನುಷ್ಯನಿಗೆ ಅನ್ಸುತ್ತೆ ಈ ಪ್ರಶ್ನೆ ಕೇಳಿದಾರೆ ಒಬ್ರು ಆದರೆ ಮನುಷ್ಯನಿಗೆ ಗೊತ್ತು ಅದು ಯಾವಾಗ್ಲೂ ಹಾಗಿರೋಲ್ಲ ಅಂತ ನಮಗೆ ಗೊತ್ತಿದೆ ಅದು ಹಾಗಿರೋಲ್ಲ ಅಂತ ಆದ್ಮೇಲೆ ನಾವು ಅದನ್ನ ಹಾಗೆ ಇದ್ದರೆ ಏನು ಪರವಾಗಿಲ್ಲವ ಅಲ್ಲವೇ ಅಂದ್ರೆ ಇರೋಲ್ಲ ಅಂತಲೇ ಗೊತ್ತಿದ್ದಾಗ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂದ್ರೆ ಏನ್ ಹೇಳೋದು ಆದ್ದರಿಂದ ಯಾರು ಪರಮಾತ್ಮನನ್ನೇ ಪಡೆಯಬೇಕು ಈ ಭವಬಂಧನದಿಂದ ಬಿಡಿಸ್ಕೋಬೇಕು ಮತ್ತೆ ಜನ್ಮ ಮರಣ ಚಕ್ರಕ್ಕೆ ಸಿಕ್ಕಾಕೋಬಾರ್ದು ಎಂದು ಪರಮಾತ್ಮನನ್ನು ರಚಿಸ್ತಾ ಇದ್ದಾರೆ ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ಸದಾ ವಿಭುಧಿ ಯೋಗಂ ತಂ ಯೇನ ಮಾಂ ಉಪಯಾಂತಿ ತೇ ತೇಷಾಂ ಸತತ ಯುಕ್ತಾನಾಂ ಭಜತಾಂ 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 ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಯೇನ ಮಾಂ ಉಪಯಾಂತಿ ತೇ ಹಾಗೆ ಪ್ರೀತಿಪೂರ್ವಕಂ ಸತತ ಯುಕ್ತಾನ ಪರಮಾತ್ಮನಲ್ಲಿಯೇ ಪ್ರೀತಿಪೂರ್ವಕವಾಗಿ ಪ್ರೇಮಪೂರ್ವಕವಾಗಿ ಅರ್ಥಪೂರ್ವಕರಾಗಿ ಅಲ್ಲ ಆಚಾರ್ಯರು ಬರೀತಾರೆ ಭಾಷ್ಯದಲ್ಲಿ ಆರ್ತಿಗಳಾಗಿ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಬೇಕೆಂಬ ಇಚ್ಛೆಯಿಂದ ಕೆಲವು ಸಲ ಭಜಿಸ್ತಾರಲ್ಲ ಅವರನ್ನು ನಾವು ಹೇಳ್ತಾರಲ್ಲ ಅವ್ರಿಗೆ ಕಷ್ಟ ಪರಿಹಾರ ಆಗತ್ತಷ್ಟೇ ಆದರೆ ಸತತ ಯುಕ್ತರು ಯಾರಾಗ್ತಾರೆ ಅಂದರೆ ಅವರು ಕಷ್ಟ ಕಾಲದಲ್ಲಿ ಮಾತ್ರ ಸ್ಮರಣೆ ಮಾಡೋರಲ್ಲ ಅವರು ಅವರಿಗೆ ಪರಮಾತ್ಮನೇ ಬೇಕು ಪರಮಾತ್ಮ ಪ್ರೇಮವನ್ನೇ ಸಂಪಾದನೆ ಮಾಡಬೇಕು ಅಂಥವ್ರು ಮಾತ್ರ ಸತತ ಯುಕ್ತರಾಗ್ತಾರೆ ಸರ್ವದಾ ಪರಮಾತ್ಮ ಸ್ಮರಣೆ ಏನು ಮಾಡ್ತಾ ಇರ್ತಾರೆ ಅವರಿಗೆ ಇನ್ನೊಂದು ಬೇಕಾಗೇ ಇಲ್ಲ ಅಂತಹ ಅವರಿಗೆ ಕಷ್ಟ ಪರಿಹಾರ ಮಾಡಬೇಕು ಅಂದವರಿಗೆ ಕಷ್ಟ ಪರಿಹಾರ ಆಗುತ್ತೆ ಸಂತತವಾಗಿ ಭಗವಂತನ ಸ್ಮರಣೆಯನ್ನ ಭಗವಂತನಿಗೋಸ್ಕರವಾಗಿ ಭಗವತ್ ಪ್ರೇಮಕ್ಕಾಗಿ ಮಾಡುವಂಥವ್ರಿಗೆ ಏನ್ ಕೊಡ್ತೀನಿ ಅಂತ ಕೇಳಿದ್ರೆ ಅವ್ರಿಗೆ ಜ್ಞಾನವನ್ನ ದಯಪಾಲಿಸ್ತೀನಿ ಅವರು ಯಾವ ಜ್ಞಾನದಿಂದ ನಾನು ಪರಮಾತ್ಮನೇ ಆಗಿದ್ದೇನೆ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನೇ ಆಗಿದ್ದೀನಿ ಅನ್ನೋ ತಿಳುವಳಿಕೆ ಅವ್ರಿಗೆ ಬರುತ್ತಲ್ಲ ಅಂತಹ ಬುದ್ಧಿಯೋಗವನ್ನ ಅವ್ರಿಗೆ ಕೊಡ್ತೀನಿ ಕಷ್ಟ ಪರಿಹಾರ ಮಾಡ್ಕೋಬೇಕು ಅಂದವ್ರಿಗೆ ಕಷ್ಟ ಪರಿಹಾರ ಮಾಡ್ತೀನಿ ಅಷ್ಟೇ ಅವ್ರಿಗೇನು ಬೇಕೋ ಅತ್ತಾನೆ ಕೊಡಬೇಕು ನನಗೆ ಬೇಕಿಲ್ಲದೆ ಇರೋದನ್ನೆಲ್ಲ ಕೊಡಕ್ಕೆ ಬರೋಲ್ಲ ಅದರಿಂದ ನಾನೇ ಬಯಸ್ಬೇಕೀಗ ನನಗೇನು ಬೇಕು ಎಂಬ ತೀರ್ಮಾನವನ್ನು ನಾನು ಮಾಡಬೇಕು ನಾನು ಪರಮಾತ್ಮನನ್ನೇ ಬಳಕೋಬೇಕು ಜನ್ಮ ಬಂಧನಗಳಿಂದ ಬಿಡುಗಡೆ ಹೊಂದಬೇಕು ನನಗಿನ್ನು ಈ ಜನ್ಮ ಬಂಧನಗಳ ಚಕ್ರ ಬೇಡ ಈಗ ರೋಗ ರುಜಿನಾದಿಗಳ ಕಷ್ಟ ಬೇಡ ನನಗೆ ಈ ಪರಿಚ್ಛಿನ್ನ ಭಾವವೇ ಕಷ್ಟ ಶರೀರದಲ್ಲಿ ನಾನು ಇದ್ದೀನಿ ಅನ್ನೋದೇ ನನಗೆ ಕಷ್ಟ ಇಲ್ಲಿ ಭಾವಗಳು ವ್ಯತ್ಯಾಸವಾಗತ್ತಲ್ಲ ಇವರು ನಮ್ಮಪ್ಪ ಇವ್ರ ನಮ್ಮಮ್ಮ ಇವರಣ್ಣ ತಮ್ಮ ಅದು ಇದು ಮಕ್ಕಳು ಮರಿ ಅವುಗಳನ್ನು ನಾನು ಅಂತ ಅಂದ್ಕೊಂಡು ಅವುಗಳ ವ್ಯತ್ಯಾಸವಾದಾಗ ದುಃಖ ಆಗತ್ತಲ್ಲ ಹಾಂ ಇದು ಬೇಡ ಇದೆಲ್ಲವೂ ಇದರಿಂದ ಆಗ್ತಾ ಇರೋದು ಒಂದಾನೊಂದು ಶರೀರದಲ್ಲಿ ಅಭಿಮಾನದಿಂದಲೇ ಕಷ್ಟವೆಲ್ಲ ಆಗ್ತಾ ಇರೋದು ರೋಗ ರುಜಿನಾದಿಗಳ ಕಷ್ಟ ಅಯ್ಯೋ ಯಾರಿಗೆ ಬೇಕಪ್ಪ ಒಂದು ಸಲ ಹೊಟ್ಟೆ ನೋವು ಬಂದರೆ ಪರಮಾತ್ಮ ಹಿಂಗೆ ಬೇಡ ಕಣಪ್ಪ ಅಂತ ಮತ್ತು ಹೊಟ್ಟೆ ನೋವು ಹೋದ ತಕ್ಷಣ ಚೆನ್ನಾಗಿದೆ ಅಂತ ಏನಪ್ಪ ತಲೆನೋವು ಹಲ್ಲು ನೋವು ಶುರುವಾಗಬೇಕು ಮಿಡಿತಾ ಇರಬೇಕು ಪಾ ಜನ್ಮವೇ ಬೇಡ ಅಂತಾರೆ ಆಮೇಲೆ ಹಲ್ಲು ನೋವು ಅವ್ರಮೇಲೆ ಚೆನ್ನಾಗಿದೆ ಆ ಕಷ್ಟವನ್ನು ಒಂದು ಸಲ ಅನುಭವಿಸಿ ಇಲ್ಲಿಂದ ಇಲ್ಲಿವರೆಗೂ ಕಷ್ಟ ಅನುಭವಿಸ್ತಾ ಇದ್ದೀವಿ ಅವರು ಏನೋ ಅವಾಗ ಬಂತು ಹೋಯ್ತು ಅಂತಾನೆ ಬಂತು ಹೋಯ್ತು ಬಂದು ಹೋಗಿದ್ದೆಲ್ಲ ದೇಹಕ್ಕೆ ಆದ್ದರಿಂದ ದೇಹಕ್ಕೆ ಮತ್ತೆ ಬರ್ತಾ ಇರುತ್ತೆ ಮತ್ತೆ ಹೋಗ್ತಾ ಇರುತ್ತೆ ನನಗೆ ಅದು ಬೇಡವೇ ಬೇಡ ಅಂಥೇಳಿ ಪರಮಾತ್ಮನ ಜ್ಞಾನಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇರ್ತಾರೋ ಅವರಿಗೆ ನಾನು ಜ್ಞಾನವನ್ನೇ ಒದಗಿಸ್ತೀನಿ ಅಂತ ನಾಳೆ ನಮಶ್ಯ ಅಲ್ವಾ ಈ 9:00 ಪಾಠ ಹರಿ ಓಂ ಶ್ರೀ ಕೃಷ್ಣ ಅರ್ಪಣಮಸ್ತು.